ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಬಾಯಿ ಮತ್ತು ಗಂಟಲಿಗೆ ಸಂಬಂಧಿಸಿದಂತ ಕ್ಯಾನ್ಸರ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡುತ್ತಾ ಹೋಗ್ತೇವೆ ಸೋ ಈ ಕುರಿತು ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃಷ್ಣ ಶರಣ್ ಇವರು ರೇಡಿಯೋಥೆರಪಿ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ವಿಭಾಗದ ಮುಖ್ಯಸ್ಥರು ಕೆಎಂಸಿ ಮಣಿಪಾಲ ಮೊದಲನೆಯದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯದ ಕುರಿತು ಏನೇ ಪ್ರಶ್ನೆಗಳು ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಡಾಕ್ಟರ್ ಇವತ್ತು ನಾವು ಮುಖ್ಯವಾಗಿ ಬಾಯಿ ಮತ್ತು ಗಂಟಲಿಗೆ ಸಂಬಂಧಿಸಿದಂತ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದ್ದೇವೆ ವಿವಿಧ ಕ್ಯಾನ್ಸರ್ಗಳಿವೆ ಅದರಲ್ಲಿ ಮುಖ್ಯವಾಗಿ ಬಾಯಿ ಮತ್ತು ಗಂಟಲಿಗೆ ಸಂಬಂಧಿಸಿದ ಕ್ಯಾನ್ಸರ್ ಕೂಡ ಒಂದು ಸೋ ಇವತ್ತಿನ ಸಂಚಿಕೆಯಲ್ಲಿ ಯಾಕೆ ನಾವು ಈ ವಿಷಯವನ್ನು ತೆಗೆದುಕೊಂಡಿದ್ದೇವೆ ಓಕೆ ಸೋ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ನ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕೆ ಹಲವು ಕಾರಣಗಳು ಉಂಟು ಒಂದು ನಾನಂದರೆ ನಾವು ಇದು ಈ ತಿಂಗಳು ಏಪ್ರಿಲ್ ಅಂತ ಹೇಳುವಂಥ ತಿಂಗಳು ಹೆಡ್ ನೆಕ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಕನ್ಸಿಡರ್ ಮಾಡ್ತಾರೆ ಇದು ಅಂದರೆ ಸಹಜವಾಗಿ ಅಂದರೆ ಈ ಬಾಯಿ ಮತ್ತು ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಏನು ಬರ್ತದ ಅದರನ್ನು ಅದರ ಮೇಲೆ ಜನರಲ್ಲಿ ಅರಿವನ್ನು ಉಂಟು ಮಾಡಿಸ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾರೆ ಅಂದರೆ ಇದು ಅಟ್ ನ್ಯಾಷನಲ್ ಲೆವೆಲ್ ಪಾಲಿಸಿ ಮೇಕಿಂಗ್ ಲೆವೆಲಲ್ಲಿ ಏಪ್ರಿಲನ್ನು ಹೆಡ್ ನೆಕ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ತಗೊಳ್ತಾರೆ ಇದಲ್ಲದೆ ನಮಗೆ ಹಲವು ಕಾರಣಗಳು ಉಂಟು ಲೈಕ್ ಉದಾಹರಣೆಗೆ ನೀವು ನೋಡಿದರೆ ನಮ್ಮಲ್ಲಿ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಹೆಡ್ ನೆಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ ನಾವು ಹೆಡ್ ನೆಕ್ ಕ್ಯಾನ್ಸರ್ಸ್ನ ಲೋಡ್ ಸ್ವಲ್ಪ ಸ್ವಲ್ಪ ಅಲ್ಲ ಬಹಳಷ್ಟು ಲೋಡ್ ಉಂಟು ನಮ್ಮಲ್ಲಿ ಅಂದರೆ ಪೇಷಂಟ್ಸ್ ನೀವು ನೋಡಿದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಹೇಳೋದಾದರೆ ಸಾಧಾರಣವಾಗಿ 10ರಲ್ಲಿ 3ರಿಂದ 4ರಷ್ಟು ಪೇಷೆಂಟ್ಗಳು ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ನಮ್ಮ ಡಿಪಾರ್ಟ್ಮೆಂಟ್ ನಾನು ರೇಡಿಯೇಷನ್ ಡಿಪಾರ್ಟ್ಮೆಂಟಿಂದ ಬರೋನು ಸೊ 3ರಿಂದ 4 ಪೇಷಂಟ್ಸ್ ಕ್ಯಾನ್ಸರ್ ಬಾಯಿ ಗಂಟಲಿಗೆ ಸಂಬಂಧಪಟ್ಟವರು ಅಂದರೆ ಅಂತಹ ಲೋಡ್ ಉಂಟು ನಮಗೆ ನಮ್ಮ ಜಾಗದಲ್ಲಿ ಪ್ಲಸ್ ಅದರಿಂದಾಗಿ ಬಹಳಷ್ಟು ತೊಂದರೆ ಅನುಭವಿಸ್ತಾರೆ ಪೇಷಂಟ್ಸ್ ಅಂದರೆ ಮುಖಕ್ಕೆ ಮತ್ತು ಗಂಟಲಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳಿದ ಕೂಡಲೇ ಬಹಳಷ್ಟು ಟ್ರೀಟ್ಮೆಂಟ್ ಕೂಡ ಬಹಳಷ್ಟು ತೊಂದರೆ ಕೊಡುವಂಥದ್ದು ಪ್ಲಸ್ ಕಾಯಿಲೆ ಕೂಡ ಅವರಿಗೆ ಬಹಳಷ್ಟು ಮಾನಸಿಕವಾಗಿ ಪ್ಲಸ್ ಫಿಸಿಕಲಿ ಅವರಿಗೆ ತೊಂದರೆ ಕೊಡುವಂಥ ಇದು ಆ್ಯಂಡ್ ಮೆನಿ ಆಫ್ ದೀಸ್ ಕ್ಯಾನ್ಸರ್ಸ್ ಹೆಚ್ಚಿನ ಕ್ಯಾನ್ಸರ್ಸನ್ನು ನಮಗೆ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಉಂಟು ಸರಿಯಾದ ಲೈಫ್ ಸ್ಟೈಲ್ ಸರಿಯಾದ ಹ್ಯಾಬಿಟ್ಸನ್ನು ಇದು ಮಾಡಿ ನಾವು ವಿ ಕ್ಯಾನ್ ಅವಾಯ್ಡ್ ದೀಸ್ ಕ್ಯಾನ್ಸರ್ಸ್ ಆ್ಯಕ್ಚುಲಿ ಬಹಳಷ್ಟು ಪೇಷಂಟ್ಸ್ ಓಕೆ ಆ್ಯಂಡ್ ಹೆಚ್ಚಿನವ್ರಿಗೆ ಬರೋದು ಕೂಡ ಪ್ರೊಡಕ್ಟಿವ್ ಲೈಫಲ್ಲಿ ಸಾಧಾರಣ 50 ಸುಮಾರಾಗಿ ನೀವು ನೋಡಿದರೆ 40, 50, 60 ವರ್ಷದ ಪ್ರಾಯದಲ್ಲಿ ಬರುವಂತಹ ಕಾಯಿಲೆಗಳು ಆ್ಯಂಡ್ ಬಹಳಷ್ಟು ಹಾನಿ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಕಾಯಿಲೆಗಳು ಆ್ಯಂಡ್ ಈಸಿಲಿ ಅವಾಯ್ಡೇಬಲ್ ಈ ಕಾರಣಕ್ಕೆ ಬೇಕಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕಡೆಯಿಂದ ದಟ್ ಜನರಲ್ಲಿ ಇದರ ಬಗ್ಗೆ ಅರಿವಿರಬೇಕು ಆ್ಯಂಡ್ ಇದಕ್ಕೆ ಬೇಕಾದಂಥ ಜಾಗ್ರತೆಗಳ ತೆಕ್ಕೊಳ್ಬೇಕು ಬಹಳಷ್ಟು ಸುಲಭದ ಜಾಗ್ರತೆಗಳು ಕೂಡ ಭಾಳ ಅಂದರೆ ತೆಕ್ಕೊಂಡ್ರೆ ನಾವು ಎಸ್ಪೆಷಲಿ ಅಮಂಗ್ ಯೂತ್ ಹಾಗೆ ಸೊ ಆ ಕಾರಣಕ್ಕೆ ಬೇಕಾಗಿ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಹೆಡ್ ನೆಕ್ ಕ್ಯಾನ್ಸರ್ಸ್ ಓಕೆ ಜನರಿಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಾವು ಈ ವಿಷಯದ ಕುರಿತು ಮಾತಾಡ್ತಿದ್ದೇವೆ ಹಾಗೆ ಡಾಕ್ಟರ್ ಈಗ ಬೇರೆ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದರೆ ಈ ಕ್ಯಾನ್ಸರ್ ಅಂದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಎಷ್ಟು ಇರ್ತದೆ ಹೈ ಇರ್ತದೆ ಅಥವಾ ಲೋ ಇರ್ತದೆ ಸೊ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ನೀವು ನೋಡಿದರೆ ನೀವು ಜಗತ್ತಲ್ಲಿ ನಾವು ನೋಡಿದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಬಹಳಷ್ಟು ಕಾಮನ್ ಕ್ಯಾನ್ಸರ್ ಅಂತ ಆಗೋದಿಲ್ಲ ಈಗ ಉದಾಹರಣೆಗೆ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಗಂಡಸರಲ್ಲಿ ಪ್ರಾಸ್ಟೇಟ್ದ ಕ್ಯಾನ್ಸರ್ ಹೆಂಗಸರಲ್ಲಿ ಬ್ರೆಸ್ಟಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಇದೆಲ್ಲ ಬಹಳ ಕಾಮನ್ ಕ್ಯಾನ್ಸರ್ಸ್ ನೀವು ಜಗತ್ತಿನ ಲೆವೆಲಲ್ಲಿ ನೋಡಿದರೆ ಬಹಳಷ್ಟು ಕಾಮನ್ ಕ್ಯಾನ್ಸರ್ಸ್ ಇಂಥದ್ದು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಷ್ಟು ಕಾಮನ್ ಬರುವುದಿಲ್ಲ ನೀವು ನೋಡಿದರೆ ಸಾಧಾರಣ 6ನೇ 8ನೇ 10ನೇ ಕ್ಯಾನ್ಸರ್ ಆಗಿರ್ತದೆ ನೀವು ಜಗತ್ತಲ್ಲಿ ನೋಡಿದರೆ ಬಟ್ ನಮ್ಮ ದೇಶಕ್ಕೆ ಬರುವಾಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ನೀವು ಸಾಧಾರಣ ಯಾವುದೇ ಕಡೆ ಹೋಗಿ ನಮ್ಮ ದೇಶದಲ್ಲಿ ನೀವು ಬಾಂಬೆಗೆ ಹೋಗೋದಾದರೆ ಬಾಂಬೆಗೆ ಹೋಗಿ ಅಥವಾ ನಾರ್ತ್ ಈಸ್ಟಿಗೆ ಹೋಗೋದಾದರೆ ನಾರ್ತ್ ಈಸ್ಟ್ ಸೆಂಟ್ರಲ್ ಇಂಡಿಯಾ ಆದರೆ ಸೆಂಟ್ರಲ್ ಇಂಡಿಯಾ ನಾರ್ತ್ ಎನಿ ಪ್ಲೇಸ್ ನೀವು ಇಂಡಿಯಾದಲ್ಲಿ ನೋಡಿದರೆ ಇಂಡಿಯಾದಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಆರ್ ವೆರಿ ವೆರಿ ಫ್ರೀಕ್ವೆಂಟ್ ಬಿಕಾಸ್ ಮೇಯ್ನ್ಲಿ ಇಟ್ ಇಸ್ ರಿಲೇಟೆಡ್ ಟು ಇದು ಅಭ್ಯಾಸಗಳು ಅಡಿಕ್ಷನ್ಸ್ ಟೊಬ್ಯಾಕೋ ಕನ್ ಹೌದು ಹಾಗೆ ಡಾಕ್ಟರ್ ಇನ್ನು ಮುಖ್ಯವಾಗಿ ಅದೇ ವಿಚಾರಕ್ಕೆ ನಾನು ಬರ್ತೇನೆ ಈ ಕ್ಯಾನ್ಸರ್ಸ್ ಬರಲು ಮೇನ್ ರೀಸನ್ ಏನು ಕಾರಣ ಅಂತ ಸೊ ಇದು ದಿಸ್ ಇಸ್ ಅನದರ್ ಎಂತ ಹೇಳಿ ಕಾಮನ್ ಕ್ವಶನ್ ನನಗೆ ಯಾವುದೇ ಕ್ಯಾನ್ಸರ್ ಬರಲಿ ಪೇಷಂಟ್ಸ್ ಇದು ಕ್ವಶನ್ ನನಗೆ ಯಾಕೆ ಬಂತು ಅಂತ ಹೇಳೋದು ಇಸ್ ಎ ವೆರಿ ಫ್ರೀಕ್ವೆಂಟ್ ಕ್ವಶನ್ ಅಂದರೆ ಇದು ಯಾಕೆ ಬಂತು ಅಂತ ಹೇಳೋದು ಇಟ್ ಇಸ್ ಅವ್ರ ಪೇಷಂಟ್ಗಳು ಕೇಳುವಾಗ ಇಟ್ ಇಸ್ ಮೋರ್ ಲೈಕ್ ಅ ಸ್ಪಿರಿಚುವಲ್ ಕ್ವಶನ್ ದ್ಯಾನ್ ಲೈಕ್ ನನಗೆ ಯಾಕೆ ಈ ಕಷ್ಟ ಆಗ್ತಾ ಉಂಟು ನನಗೆ ಯಾಕೆ ದೇವರು ಈ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳುವ ಲೈನ್ಸಲ್ಲಿ ಕೇಳೋದು ಬಟ್ ಸೊ ನಾವು ನೋಡೋದಾದರೆ ಕ್ಯಾನ್ಸರ್ಗಳು ಯಾಕೆ ಬರ್ತದೆ ಅಂತ ನಮಗೆ ಕರೆಕ್ಟಾದ
ಉತ್ತರ ಇಲ್ಲ. ಅಂದರೆ ನಿಮಗೆ ಅದು ಇಟ್ ಇಸ್ ಲೈಕ್ ಬೇಸಿಕಲಿ ಯಾವುದೇ ಕ್ಯಾನ್ಸರ್ ಇರಲಿ ಅದು ಅಕ್ಯುಮುಲೇಟೆಡ್ ಜೆನೆಟಿಕ್ ಎಬ್ನಾರ್ಮಾಲಿಟಿ. ನಮ್ಮ ಸೆಲ್ನ ಜೀನ್ಸಲ್ಲಿ ಸ್ಲೋಲಿ ಡ್ಯಾಮೇಜ್ ಆಗಿ ಸ್ವಲ್ಪ 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 ಡ್ಯಾಮೇಜ್ ಆಗಿ ಆ ಡ್ಯಾಮೇಜ್ ಅಕ್ಯುಮುಲೇಟ್ ಆಗಿ ಆಗಿ ಅಂದರೆ ಬಹಳಷ್ಟು ಎಂತ ಹೇಳಿ ಜೀನ್ಸ್ ಉಂಟು ನಮ್ಮ ದೇಹ ನಮ್ಮ ಬಾಡಿಯ ಡಿಟರ್ಮಿನ್ ಮಾಡುವಂಥ ಜೀನ್ಸ್ ಅದರಲ್ಲಿ ಅಕ್ಯುಮುಲೇಟ್ ಆಗಿ ಡ್ಯಾಮೇಜ್ ಅಕ್ಯುಮುಲೇಟ್ ಆಗಿ ಇವೆಂಚುಲಿ ಅದು ಕ್ಯಾನ್ಸರ್ ಆಗೋದು. ಸೊ ಅದು ಕ್ಯಾನ್ಸರ್ ಅಂತ ಹೇಳೋದು ಸಡನ್ ಆಗಿ ಬೆಳೆಯುವಂಥ ಇದಲ್ಲ, ರಾದರ್ ಅಕ್ಯುಮುಲೇಟೆಡ್ ಡ್ಯಾಮೇಜ್. ಸೊ ಈ ಕಾರಣಕ್ಕೆ ಬೇಕಾಗಿ ನೀವು ನೋಡಿದರೆ ಕ್ಯಾನ್ಸರ್ಗಳು ಹೆಚ್ಚಿನ ಕ್ಯಾನ್ಸರ್ಗಳು ಪ್ರಾಯದೊಟ್ಟಿಗೆ ಬರುವಂತಹ ಅಂದರೆ ಪ್ರಾಯ ಜಾಸ್ತಿ ಆದಾಗೆ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಜಾಸ್ತಿ ಇರ್ತದೆ. ಹೌದು, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಿಗೆ ಮಾತ್ರ ನೀವು ನೋಡಿದರೆ ವೆರಿ ವೆರಿ ಸ್ಟ್ರಾಂಗ್ ಕೋರಿಲೇಷನ್ ಉಂಟು ಬಿಟ್ವೀನ್ ಟೊಬ್ಯಾಕೋ ಕನ್ಸಮ್ಷನ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಮ್ಷನ್ ಆ್ಯಂಡ್ ಕ್ಯಾನ್ಸರ್. ನೀವು ನೋಡಿದರೆ ಈ ಕನ್ಸ್ಯೂಮರ್ಸಲ್ಲಿ ಯಾವುದು ಟೊಬ್ಯಾಕೋ ಯಾವುದೇ ಥರದಲ್ಲಿ ಸ್ಮೋಕಿಂಗ್ ಇರ್ಬೋದು ನಾನ್ ಸ್ಮೋಕಿಂಗ್ ಇರ್ಬೋದು. ನಾನ್ ಸ್ಮೋಕಿಂಗ್ ನಮ್ಮಲ್ಲಿ ಬಹಳ ಕಾಮನ್. ನಾನ್ ಸ್ಮೋಕಿಂಗ್ ಅಂದರೆ ಇದು ಎಲೆಡಿಕೆ ಆಗಲಿ ಹೊಗೆಸೊಪ್ಪಾಗಲಿ ಅಥವಾ ನಶೆ ಆಗಲಿ ಇದು ಇಂಥದ್ದೆಲ್ಲ ಈ ಅಭ್ಯಾಸಗಳಿಂದ ನಿಮಗೆ ಬಾಯಿ ಮತ್ತು ಗಂಟಲು ಮೂಗು ಇಂಥ ಕ್ಯಾನ್ಸರ್ಸ್ ಎಲ್ಲ ಬರುವ ಸಾಧ್ಯತೆ ಸಾಕಷ್ಟು ಜಾಸ್ತಿ ಬಹಳಷ್ಟು ಜಾಸ್ತಿ ಜಾಸ್ತಿ ಇರ್ತದೆ. ಹೌದು, ಹಾಗೆ ಒಬ್ಬರು ಕಾಲರ್ ಹಿಡಿದಿದ್ದಾರೆ, ಕೃಷ್ಣ ಐಕಳ ಅಂತ ಹೇಳಿ. ಹಲೋ 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 ನಮಸ್ತೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಆದ್ರೆ ಎಂತ ಮಾಡು ಎಂತ ಗೊತ್ತಾಗ್ಲಿಲ್ಲ. ಏನು ಆಹಾರ ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಅಂತ ಕೇಳ್ತಾ ಇದ್ದೀರಾ ನೀವು? ಸೇವಿಸ್ಲಿಕ್ಕೆ ಆಗ್ತದಾ ಅಂತ. ಓಕೆ, ಬಾಯ ಮತ್ತು ಗಂಟಲಿನ ಕ್ಯಾನ್ಸರ್ ಬಂತು. ಓಕೆ, ಸೊ ಬಹಳ ಒಳ್ಳೆ ಪ್ರಶ್ನೆ ಕೃಷ್ಣರೇ. ಇದು ಎಂತ ಅಂದರೆ ನಾವು ಈಗ ಆಹಾರ ಬಾಯಿ ಗಂಟ್ಲಿದ್ದು ಕಾಯಿಲೆ ನಿಮಗೆ ಆಹಾರದಲ್ಲಿ ಅಂದರೆ ಅದರಿಂದಾಗಿ ನಿಮಗೆ ಆಹಾರ ಸೇವಿಸಲಿಕ್ಕೆ ಕಷ್ಟ ಆಗ್ಬೋದಾ ಅಂತ ಹೇಳೋದು ಪ್ರಶ್ನೆ, ಒಂದು ಪ್ರಶ್ನೆ. ಇದರಲ್ಲಿ ಹಲವು ಪ್ರಶ್ನೆಗಳು ಬರುವ ಸಾಧ್ಯತೆ ಉಂಟು. ಒಂದು, ಆಹಾರ ಸೇವಿಸಲಿಕ್ಕೆ ಈಗ ಲೈಕ್ ಉದಾಹರಣೆಗೆ ಗಂಟ್ಲಲ್ಲಿ ಈಗ ಗೆಡ್ಡೆ ಉಂಟು ಅಂತ ಹೇಳಿದರೆ ಅಥವಾ ಧ್ವನಿಪೆಟ್ಟಿಗೆಯ ಜಾಗದಲ್ಲಿ ಗೆಡ್ಡೆ ಉಂಟು ಅಂತ ಹೇಳಿದರೆ ಅಥವಾ ಅನ್ನನಾಳದ ಮೇಲಿನ ಭಾಗದಲ್ಲಿ ಗೆಡ್ಡೆ ಉಂಟು ಅಂತ ಹೇಳಿದರೆ ಈ ನಾಲಿಗೆ ಹಿಂಬದಿ ಇಂತಹ ಜಾಗದಲ್ಲಿ ಗೆಡ್ಡೆ ಉಂಟು ಅಂತ ಹೇಳಿದರೆ ಈ ಗೆಡ್ಡೆಗಳು ನಿಮಗೆ ಅದು ಬೆಳೆದಾಗೆ ಮುಖ್ಯ ಸಮಸ್ಯೆ ಇದುವೆ. ಅವರು ಅಂದರೆ ಪೇಷಂಟ್ಗೆ ಬರುವಂತಹ ತೊಂದರೆ ಅವರು ನುಂಗ್ಲಿಕ್ಕೆ ಸಮಸ್ಯೆ ಬರ್ತದೆ ಹಾಗೆ. ಸೊ ಅಂದರೆ ಈ ಮಾಂಸಗಳು ಇದು ಅಂದರೆ ಆಹಾರ ಸೇವಿಸುವಾಗ ಆ ನುಂಗುವ ಎಂಥ ಇದುಂಟು ಪ್ರಯತ್ನ ಉಂಟು, ಆ ಪ್ರಯತ್ನಕ್ಕೆ ಸಂಬಂಧಪಟ್ಟ ಮಸಲ್ಸ್ ಅಲ್ಲಿ ಎಲ್ಲ ಇರುವುದು. ಸೊ ಇಲ್ಲಿ ಕಾಯಿಲೆ ಬೆಳೆದಾಗ ಆ ಮಸಲಿಗೆ ವರ್ಕ್ ಮಾಡಲಿಕ್ಕೆ ಆಗದೆ ಅದರಿಂದಾಗಿ ನಿಮಗೆ ಆಹಾರ ತೆಕ್ಕೊಳ್ಳಿಕ್ಕೆ ಕಷ್ಟ ಆಗುವ ಸಾಧ್ಯತೆ ಉಂಟು. ಇದು ಎಸ್ಪೆಷಲಿ ಗಂಟ್ಲಿನ ಕಾಯಿಲೆಗಳಿಗೆ, ಬಾಯಿಯ ಕಾಯಿಲೆಗಳಿಗೆ, ಈಗ ಉದಾಹರಣೆಗೆ ನಾಲಿಗೆಗೆ ಅಥವಾ ದವಡೆಗೆ ಸಂಬಂಧಪಟ್ಟ ಕಾಯಿಲೆ, ತುಟಿಗೆ ಸಂಬಂಧಪಟ್ಟ ಕಾಯಿಲೆ, ಇದರಲ್ಲಿ ನುಂಗುವ ಸಮಸ್ಯೆ ಅಟ್ಲೀಸ್ಟ್ ಅರ್ಲಿ ಸ್ಟೇಜಸ್ಸಲ್ಲಿ ಅಷ್ಟು ಬರುವುದಿಲ್ಲ, ಬಟ್ ಕಾಯಿಲೆ ಮುಂದುವರೆದಾಗೆ ಅದರಿಂದಾಗಿ ಕೂಡ ಬಹಳಷ್ಟು ತೊಂದರೆ ಆಗುವ ಸಾಧ್ಯತೆ ಉಂಟು. ಸೊ ಆಹಾರ ಸೇವಿಸಲಿಕ್ಕೆ ಕಷ್ಟ ಆಗೋದು ಒನ್ ಆಫ್ ದ ಕಾಮನ್ ಎಂತ ಹೇಳಿ ಕಂಪ್ಲೇಂಟ್ಸ್. ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಬರ್ತಾರೆ ಪೇಷಂಟ್ಸ್. ಸೊ ನೋಡಿದರೆ ಮತ್ತೆ ಅದು ಬಾಯಿದ ಅಥವಾ ಗಂಟ್ಲಿದ್ದು ಕ್ಯಾನ್ಸರ್ ಆಗಿರ್ತದೆ. ಸೊ ಇದಲ್ಲದೆ ನಿಮಗೆ ಟ್ರೀಟ್ಮೆಂಟಿಂದಾಗಿ ಕೂಡ ಆಹಾರಕ್ಕೆ ಕಷ್ಟ ಆಗುವ ಸಾಧ್ಯತೆ ಉಂಟು. ಲೈಕ್ ಉದಾಹರಣೆಗೆ ನಾವು ಸರ್ಜರಿ ಮಾಡಿದರೆ, ಗಂಟ್ಲಿಗೆ ಸಂಬಂಧಪಟ್ಟ ಸರ್ಜರಿ ಮಾಡಿದಾಗ ಅದರಿಂದಾಗಿ ಆ ವಾಪಸ್ ಗಂಟ್ಲಿಗೆ ಸಂಬಂಧಪಟ್ಟ ಮಾಂಸಗಳಿಗೆ ವ್ಯತ್ಯಾಸ ಆಗಿ ಅದರಿಂದಾಗಿ ನಿಮಗೆ ಹಾನಿಯಾಗುವ ಸಾಧ್ಯತೆ ಉಂಟು. ಅದೇ ಥರದಲ್ಲಿ ರೇಡಿಯೋಥೆರಪಿಯಿಂದಾಗಿ ನಾವು ರೇಡಿಯೇಷನ್ ಕೊಡ್ತೇವೆ, ನಾವು ರೇಡಿಯೇಷನ್ ಕೊಡೋದ್ರಿಂದಾಗಿ ಬಹಳಷ್ಟು ಕಷ್ಟಪಡ್ತಾರೆ ಪೇಷಂಟ್ಸ್. ನೀವು ಅಂದರೆ ನೀವು ಪೇಷಂಟ್ಸ್ ನಾವು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಿಗೆ ನಾವು ಟ್ರೀಟ್ಮೆಂಟ್ ಏನು ಕೊಡ್ತೇವೋ ಆ ರೇಡಿಯೇಷನಲ್ಲಿ ಅದರಷ್ಟು ಸೈಡ್ ಇಫೆಕ್ಟ್ ಇರುವಂಥ ಟ್ರೀಟ್ಮೆಂಟ್ ಇಲ್ಲ, ಬಹಳಷ್ಟು ಸೈಡ್ ಇಫೆಕ್ಟ್, ಬಹಳಷ್ಟು ಕಷ್ಟ ಅನುಭವಿಸುವಂಥ ಟೈಪಿನ ಟ್ರೀಟ್ಮೆಂಟ್ಗಳು. ಸೊ ನುಂಗ್ಲಿಕ್ಕೆ ಟ್ರೀಟ್ಮೆಂಟಿಂದಾಗಿ ಕೂಡ ನುಂಗ್ಲಿಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಉಂಟು. ಬಟ್ ಸುಮಾರಾಗಿ ನಿಮಗೆ ಅಂದರೆ ಕಾಯಿಲೆಯಿಂದಾಗಿಯೂ ನುಂಗ್ಲಿಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಉಂಟು, ಟ್ರೀಟ್ಮೆಂಟಿಂದಾಗಿಯೂ ನುಂಗ್ಲಿಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಉಂಟು. ನೆಕ್ಸ್ಟ್ ಪ್ರಶ್ನೆ, ನಾನು ಇದರನ್ನೇ ಇದು ಮಾಡ್ತಾ ಇರೋದು, ಆಹಾರದಲ್ಲಿ ನಾವು ವ್ಯತ್ಯಾಸ ಮಾಡಬೇಕಾಗಿ ಬರಬಹುದಾ, ಅಂದರೆ ನಾವು ಆಹಾರದಲ್ಲಿ ವ್ಯತ್ಯಾಸ ಮಾಡೋದ್ರಿಂದಾಗಿ ನಿಮಗೆ ಈ ಕ್ಯಾನ್ಸರ್ ಬರದಾಗೆ ಮಾಡ್ಬೋದಾ ಅಂತ ಹೇಳೋ ಪ್ರಶ್ನೆ. ಅದು ನಾವು ಅಂದರೆ ನಿಮಗೆ ಆ್ಯಕ್ಚುಲಿ ನಾವು ಬಾಯಿ ಮತ್ತು ಗಂಟ್ಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ನೋಡಿದರೆ ಒನ್ ಆಫ್ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ಆರ್ ಅಂತ ಹೇಳಿ ಎಡಿಕ್ಷನ್ಸ್, ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಕನ್ಸಮ್ಷನ್. ಇದು ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಫುಡ್ಡೊಟ್ಟಿಗೆ ನೀವು ಫುಡ್ಡಲ್ಲಿ ವೇರಿಯೇಷನ್ ಮಾಡಿ ನಿಮಗೆ ಬಹಳಷ್ಟು ರಿಸ್ಕನ್ನು ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅಟ್ಲೀಸ್ಟ್ ನಮ್ಮ ಈಗಿನ ತಿಳುವಳಿಕೆಯ ಪ್ರಕಾರ ನಮ್ಮ ಹತ್ರ ಅಂತಹ ಪ್ರೂಫ್ ಇಲ್ಲ ದಟ್ ನೀವು ಇಂತಹ ಆಹಾರ ತೆಕ್ಕೊಂಡ್ರೆ ನಿಮಗೆ ಕಾಯಿಲೆ ಬರುವುದಿಲ್ಲ ಅಥವಾ ಇಂತಹ ಕಾಯಿಲೆ ತೆಕ್ಕೊಳ್ಳದಿದ್ದರೆ ನಿಮಗೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಅಥವಾ ಕಮ್ಮಿ. ಅಂದರೆ ಕಾಯಿಲೆ ಬರುವ ಸಾಧ್ಯತೆ ಆಗಲಿ ಅಥವಾ ಕಾಯಿಲೆಯ ಸಿವಿಯರಿಟಿಯಲ್ಲಿ ಆಗಲಿ
ನಿಮಗೆ ಆಹಾರದಲ್ಲಿ ನಿಮಗೆ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗೋಂಥ ಅಂದರೆ ಅಂತಹ ತಿಳುವಳಿಕೆ ಇಲ್ಲ ನಮ್ಮ ಅಟ್ಲೀಸ್ಟ್ ಇದ್ರೂ ಸಹ ಅಂಥ ಉಪಯೋಗ ಇದ್ರೂ ಸಹ ಚಿಕ್ಕ ಥರದಲ್ಲಿ ಉಪಯೋಗ ಆಗ್ಬೋದು ಅಷ್ಟೇ. ಓಕೆ ಡಾಕ್ಟರ್, ಇನ್ನು ಕೆಲವರು ಎಲೆ ಅಡಿಕೆಯನ್ನು ತಿಂತಾರೆ, ನಾವು ಮೊದಲಿನ ಕಾಲದವ್ರನ್ನ ಗಮನಿಸಿದ್ರೆ ಇವಾಗಲೂ ಅಂದರೆ ಏಜ್ಡ್ ಪರ್ಸನ್ಸ್ ಕೂಡ ಎಲೆ ಅಡಿಕೆನ ತಿಂತಾರೆ. ಅದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನು ಎಫೆಕ್ಟ್ ಆಗೋಲ್ಲ ಅಂತೇಳಿ ಹೇಳ್ತಾರೆ, ಒಳ್ಳೆಯದು ಎಲೆ ಅಡಿಕೆ ತಿಂದರೆ ಅಂತ. ಸೊ ಅದರಿಂದನೂ ಕ್ಯಾನ್ಸರ್ ಬರ್ತದ? ಸೊ ಇದು ಅನದರ್ ವೆರಿ ಕಾಮನ್ ಕ್ವೆಶನ್ ನಮ್ಮ ಪೇಷೆಂಟ್ಸಲ್ಲಿ ಇದು ಮಾಡೋದು. ಸಿ, ಸಾಧಾರಣವಾಗಿ ಈ ಸ್ಮೋಕಿಂಗ್ ಮತ್ತು ನೀವು ಇದು ನೋಡಿದರೆ ಯಾವುದು ಹೊಗೆ ಸೊಪ್ಪು ಇಂಥದ್ರೊಟ್ಟಿಗೆ ಸುಣ್ಣ ಇದರೊಟ್ಟಿಗೆಲ್ಲ ನಿಮಗೆ ಕ್ಯಾನ್ಸರ್ ಬರ್ತದೆ ಅಂತ ಎಲ್ಲರೂ ಸುಮಾರು ಜನರಿಗೆ ಗೊತ್ತುಂಟು. ಸೊ ಅವ್ರು ಎಂತ ಮಾಡ್ತಾರೆ, ಬರೀ ಎಲೆ ಅಡಿಕೆ ಮಾತ್ರ ಕೊಡ್ತಾರೆ. ಎಲೆ ಅಡಿಕೆ ಸೇಫ್ ಅಂತ ಹೇಳುವಂಥ ಒಂದು ನಂಬಿಕೆ ಉಂಟು ಜನರಲ್ಲಿ. ಬಟ್ ಅಟ್ಲೀಸ್ಟ್ ಸಮ್ ರಿಸರ್ಚ್ ನಿಮಗೆ ಅಂದರೆ ಈ ಎಲೆ ಅಡಿಕೆ ನಮ್ಮಲ್ಲಿ ಹೇಗೆ ಅಭ್ಯಾಸ ಉಂಟು ಹಾಗೆ ನೀವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕೂಡ ಭಾಳಷ್ಟು ಅಭ್ಯಾಸ ಉಂಟು ಅಂತ ಲೆಕ್ಕ. ಆ್ಯಂಡ್ ನೀವು ಎಲೆ ಅಡಿಕೆ ಒಟ್ಟಿಗೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಲೈಕ್ ಉದಾಹರಣೆಗೆ ನೀವು ಈಗ ಸ್ಮೋಕರ್ಸ್ ಎಲ್ಲ ನೋಡಿದರೆ, ಈಗ ಹೆವಿ ಸ್ಮೋಕರ್ಸ್, ಹೆವಿ ಸ್ಮೋಕರ್ಸ್ ಅಂದರೆ ಹಲವಾರು ವರ್ಷದಿಂದ 10, 20, 30, 40 ವರ್ಷದಿಂದೆಲ್ಲ ಸ್ಮೋಕ್ ಮಾಡ್ತಾ ಇದ್ದವರು, ದಿವಸಕ್ಕೆ ಒಂದು ಪ್ಯಾಕೆಟ್ ಸಿಗರೇಟಿನಾಗೆ ಸ್ಮೋಕ್ ಮಾಡೋದು ಅಥವಾ ಒಂದು ಪ್ಯಾಕೆಟ್ ಬೀಡಿಯಾಗಿ ಸ್ಮೋಕ್ ಮಾಡೋದು ಅಂದರೆ ಹೆವಿ ಸ್ಮೋಕರ್ಸಲ್ಲಿ ಅಥವಾ ನೀವು ಆಲ್ಕೋಹಾಲ್ ಭಾಳಷ್ಟು ಕನ್ಸ್ಯೂಮ್ ಮಾಡೋರಲ್ಲಿ ಅಂಥವರಲ್ಲೆಲ್ಲ ನೀವು ನೋಡಿದರೆ ಕ್ಯಾನ್ಸರ್ಸ್ ಈ ಪರ್ಟಿಕ್ಯುಲರ್ ಬಾಯಿಗೆ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬರೋ ಸಾಧ್ಯತೆ ಆಲ್ಮೋಸ್ಟ್ 20-30 ಪಟ್ಟು ಜಾಸ್ತಿ ಕಂಪೇರ್ ಟು ನಾನ್ ಸ್ಮೋಕರ್. ನಿಮಗೆ ಮೇ ಬಿ ಎಲೆ ಅಡಿಕೆ ಹೊಗೆ ಸೊಪ್ಪಿನೊಟ್ಟಿಗೆ, ಹೊಗೆ ಸೊಪ್ಪಲ್ಲ ಎಲೆ ಅಡಿಕೆಯೊಟ್ಟಿಗೆ ನಿಮಗೆ ಮೇ ಬಿ ರಿಸ್ಕ್ ಅಷ್ಟು ಜಾಸ್ತಿ ಇಲ್ಲ. ಈಗ ಹೊಗೆ ಸೊಪ್ಪಲ್ಲಿ ಬರುವಷ್ಟು ರಿಸ್ಕ್ ಅಥವಾ ಸ್ಮೋಕಿಂಗಲ್ಲಿ ಬರುವಷ್ಟು ಎಂಥ ರಿಸ್ಕ್ ಉಂಟು ಅಷ್ಟು ರಿಸ್ಕ್ ನಿಮಗೆ ಎಲೆ ಅಡಿಕೆಯಲ್ಲಿಲ್ಲ. ಬಟ್ ಆಲ್ಮೋಸ್ಟ್ ಖಂಡಿತ ನೀವು ಎಲೆ ಅಡಿಕೆ ತಗೊಳ್ಳೋದ್ರಿಂದಾಗಿ ಕೂಡ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ ಅಂತ ಹೇಳುವಂಥ ರಿಸರ್ಚ್ ಉಂಟು, ಪ್ರೂಫ್ ಉಂಟು, ಎವಿಡೆನ್ಸ್ ಉಂಟು ಟೆಲಿಂಗ್ ದಟ್ ನೀವು ಅಟ್ಲೀಸ್ಟ್ 3-4 ಪಟ್ಟು ಮೇ ಬಿ 5 ಪಟ್ಟಷ್ಟು ನಿಮಗೆ ಬರೀ ಎಲೆ ಅಡಿಕೆ ತಗೊಳ್ಳೋದ್ರಿಂದಾಗಿ ಕೂಡ ನಿಮಗೆ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳುವಂಥ ಪ್ರೂಫ್ ಉಂಟು, ಎವಿಡೆನ್ಸ್ ಉಂಟು. ಆ ಕಾರಣಕ್ಕೆ ಬೇಕಾಗಿ ಎಲೆ ಅಡಿಕೆ ಕೂಡ ನಾವು ಅಂದರೆ ನಮ್ಮ ಕಡೆಯಿಂದ ನಾವು ರೆಕಮೆಂಡ್ ಮಾಡುವಾಗಿಲ್ಲ. ಯಾವುದೇ ಥರದ ಅಭ್ಯಾಸಗಳು ನೀವು ಅದೇ ಟೈಪಿನ ಅಭ್ಯಾಸ ವಾಪಸ್ ಮಾಡ್ತಾ ಇದ್ದರೆ ಅದರಿಂದಾಗಿ ನಿಮಗೆ ಹಾನಿಯಾಗುವ ಸಾಧ್ಯತೆ ಉಂಟು ಅಂತ ಈಗಿನ ತಿಳುವಳಿಕೆ ಅಂದರೆ ಈಗಿನ ಎಕ್ಸ್ಪರ್ಟ್ಸ್ನ ಅಭಿಪ್ರಾಯ. ಓಕೆ ಡಾಕ್ಟರ್, ಹಾಗೆ ಈ ಕ್ಯಾನ್ಸರ್ ಇದೆ ಅಂತ ಹೇಳಿ ಅವರು ಹೇಗೆ ತಿಳಿಯಬಹುದು ಅಂತ ಹೇಳಿ? ಸೊ ನೀವು ಅಂದರೆ ಬೇಸಿಕಲಿ ಈ ಕ್ಯಾನ್ಸರಿಂದಾಗಿ ಯಾವ ಥರದಲ್ಲಿ ತೊಂದರೆಗಳು ಬರ್ತದೆ ಅಂತ ಹೇಳಿದ್ರೆ ನಾವು ಇದು ಡಿಸ್ಕಸ್ ಮಾಡಬೇಕು. ಈಗ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಂದರೆ ಬಾಯಿ ಮತ್ತು ಗಂಟಲು ಅಂತ ಹೇಳಿದರೆ ಹಲವಾರು ಜಾಗ ಉಂಟು. ನೀವು ಬಾಯಿ ಗಂಟಲಲ್ಲಿ ನೋಡಿದರೆ ಮೂಗುಂಟು, ಹೌದು, ದ್ರವ ಉತ್ಪಾದನೆ ಮಾಡುವ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ ಅದುಂಟು, ಸೈನಸಸ್ ಉಂಟು. ನಾವು ಅಂದರೆ ಮೇಲೆ ನೋಡಿದರೆ ಮುಖದಲ್ಲಿ ಸೈನಸಸ್ ಉಂಟು, ಸೈನಸಸ್ಸಲ್ಲಿ ಬರುವ ಟ್ಯೂಮರ್ಸ್ ನಾಲಿಗೆ ಬರ್ಬೋದು, ಗಂಟಲು ನಾಲಿಗೆ ಹಿಂಬದಿ ಬರ್ಬೋದು, ಧ್ವನಿಪೆಟ್ಟಿಗೆ ಬರ್ಬೋದು, ಅನ್ನನಾಳಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು. ಹಲವು ಥರದಲ್ಲಿ ನಿಮಗೆ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕಾಯಿಲೆ ಬರುವ ಸಾಧ್ಯತೆ ಉಂಟು. ಆ್ಯಂಡ್ ಇದು ಎಲ್ಲಿ ಬರ್ತದೆ ಅಂತ ಹೇಳಿದ್ರ ಮೇಲೆ ನಿಮಗೆ ಬೇರೆ ಬೇರೆ ಟೈಪಿನ ತೊಂದರೆಗಳು ಬರುವ ಸಾಧ್ಯತೆ ಉಂಟು. ನಾನು ಜಸ್ಟ್ ಉದಾಹರಣೆಗೆ ಹೇಳೋದಾದ್ರೆ ಈಗ ಲೈಕ್ ಧ್ವನಿಪೆಟ್ಟಿಗೆಯಲ್ಲಿ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೇವೆ ನಾವು, ಈಗ ಧ್ವನಿ ಉತ್ಪಾದನೆ ಆಗೋದು ಧ್ವನಿಪೆಟ್ಟಿಗೆಯಲ್ಲಿ. ಆ್ಯಂಡ್ ಧ್ವನಿಪೆಟ್ಟಿಗೆಯಲ್ಲಿ ವೋಕಲ್ ಕಾರ್ಡ್ಸ್ ಅಂತ ಹೇಳುವಂಥದ್ದು ಅಂದರೆ ಅದು ಹತ್ತಿರ ಬಂದು ನಾವು ಉಸಿರು ಬಿಡುವಾಗ ಅದರ ವೈಬ್ರೇಷನಲ್ಲಿ ಬರೋದು ಸ್ವರ. ಆ್ಯಂಡ್ ಈ ವೋಕಲ್ ಕಾರ್ಡಲ್ಲಿ ನಿಮಗೆ ಸಣ್ಣ ಗುಳ್ಳೆ ಆದರೆ ಸಾಕು, ಬಹಳಷ್ಟು ಇಷ್ಟು ಚಿಕ್ಕ ಗುಳ್ಳೆ ಇದ್ದರೆ ಸಾಕು ನಿಮಗೆ ಸ್ವರದಲ್ಲಿ ತುಂಬ ವ್ಯತ್ಯಾಸ ಬರ್ತದೆ. ಸೊ ಬೇಸಿಕಲಿ ನಾನು ಹೇಳ್ತಾ ಇರೋದು ಅಂತ ಅಂದರೆ ನಿಮಗೆ ಈಗ ಧ್ವನಿಪೆಟ್ಟಿಗೆಗೆ ಸಂಬಂಧಪಟ್ಟ ಕಾಯಿಲೆಗಳು ಲ್ಯಾರಿಂಗ್ಸ್ ಅಂತ ಹೇಳ್ತೇವೆ, ಲ್ಯಾರಿಂಜಲ್ ವೋಕಲ್ ಕಾರ್ಡ್ ಮ್ಯಾಲಿಗ್ನೆನ್ಸಿಸ್ ಅಂತ ಹೇಳ್ತೇವೆ, ಅದು ಚಿಕ್ಕ ಸ್ಟೇಜಲ್ಲೇ ಬರೋದು. ಹೆಚ್ಚಾಗಿ ನೀವು ನೋಡಿದರೆ 90% ಪೇಷಂಟ್ಸ್ ವೋಕಲ್ ಕಾರ್ಡ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುವಾಗ ಸಣ್ಣ ಸ್ಟೇಜಲ್ಲೇ ಇರ್ತಾರೆ. ಬಿಕಾಸ್ ಅಲ್ಲಿ ಒಂದು ಸಣ್ಣ ಗುಳ್ಳೆ ಇದ್ದರೂ ಸಹ ಪೇಷಂಟ್ಗೆ ವ್ಯತ್ಯಾಸ ತುಂಬ ದೊಡ್ಡದು ಗೊತ್ತಾಗ್ತದೆ, ಅಂದರೆ ಸ್ವರ ಬರುವುದೇ ಇಲ್ಲ ಸ್ವರ. ಈಗ ಜೋರು ಶೀತ ಇದ್ದರೆ ಅಥವಾ ಕೆಮ್ಮಿದ್ರೆ ನಮ್ದು ಹೇಗೆ ಸ್ವರ ಇರುವುದಿಲ್ಲ ಅದೇ ಟೈಪ್ ಸ್ವರ ಆಗ್ತದೆ. ಸೊ ನೀವು ವೋಕಲ್ ಕಾರ್ಡ್ ಕ್ಯಾನ್ಸರ್ಸ್ ನೋಡಿದರೆ ನಿಮಗೆ ಅದರದ್ದು ಮುಖ್ಯ ಸಿಂಪ್ಟಮ್ ಚೇಂಜ್ ಆಫ್ ವಾಯ್ಸ್. ಬಟ್ ಈಗ ನೀವು ಗಂಟ್ಲಿದು ಕಾಯಿಲೆ ತಕ್ಕೊಳ್ಳಿ, ಗಂಟ್ಲಿದು ಕಾಯಿಲೆ ನಿಮಗೆ ಒಂದು ಸಾಧಾರಣ ಮಟ್ಟಿಗಿನ ಸೈಜ್ ಇದು ಆಗದೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ನಾ ಮಾತಾಡ್ತಾ ಇದ್ದಾಗೆ ನನ್ನಲ್ಲಿ ಈಗ ಗಂಟ್ಲಿದು ಕಾಯಿಲೆ ಇರ್ಬೋದು, ಬಟ್ ಅದು ನಿಮಗೆ ಅಂದರೆ ನನಗೆ ಇಷ್ಟು ಒಂದು ಸಾಧಾರಣ ಒಂದು ಸೈಜಿಗೆ ಮುಟ್ಟದೆ ನನಗೆ ಅದು ಆ ಗಂಟ್ಲು ನುಂಗುವ ಸಮಸ್ಯೆ ಗೊತ್ತಾಗ್ಲಿಕ್ಕಿಲ್ಲ. ಸೊ ನೀವು ಗಂಟ್ಲಿನ ಕಾಯಿಲೆ ನೋಡಿದರೆ ಮುಖ್ಯವಾಗಿ ಪ್ರಾಬ್ಲಮ್ ನುಂಗ್ಲಿಕ್ಕೆ ಸಮಸ್ಯೆ ಬರ್ಬೋದು. ಸೊ ಧ್ವನಿಪೆಟ್ಟಿಗೆಯ ಕಾಯಿಲೆಯಲ್ಲಿ ನಿಮಗೆ ನುಂಗುವ ಸಮಸ್ಯೆ ಬರುವುದಿಲ್ಲ, ವೇರಸ್ ಗಂಟ್ಲಿದು ಕಾಯಿಲೆಯಲ್ಲಿ ನಿಮಗೆ ಸ್ಲೋಲಿ ಅಂದರೆ ವಾರಗಳಲ್ಲಿ ಹಲವು ವಾರಗಳಲ್ಲಿ ಮೇ ಬಿ 1-2-3 ಕ್ರಮೇಣವಾಗಿ ನುಂಗ್ಲಿಕ್ಕೆ ಸಮಸ್ಯೆ ಉಂಟು, ಏನೋ ಆರಾಮ ಆಗ್ತಾ ಇಲ್ಲ ಅಂತ ಹೇಳಿ ಆ ತೊಂದರೆಯೊಟ್ಟಿಗೆ ಬರ್ತಾರೆ. ಇನ್ನೊಂದು ಥರದಲ್ಲಿ ನೀವು ನೋಡೋದಾದರೆ ಈಗ ಸೈನಸ್ ಟ್ಯೂಮರ್ಸ್, ಸೈನಸ್ ಟ್ಯೂಮರ್ಸ್ ವೆರಿ ಕಾಮನ್ ಅಲ್ಲ, ಸ್ವಲ್ಪ ಅನ್ಕಾಮನ್ ಅಂತ ಹೇಳ್ಬೋದು. ಸೈನಸ್ ಟ್ಯೂಮರ್ಸ್ ಎಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ,
ಅದು ಬಹಳಷ್ಟು ದೊಡ್ಡದಾದ ಮೇಲೆ ಮಾತ್ರ ಗೊತ್ತಾಗೋದು. ಅಂದರೆ ಮುಖದಲ್ಲೇ ಶೇಪ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ನೋಸ್ ಬ್ಲಾಕ್ ಆದಾಗ ಆಗ್ಬೋದು, ಅಥವಾ ಬ್ಲೀಡಿಂಗ್ ನೋಸಲ್ಲಿ ಬ್ಲೀಡಿಂಗ್ ಅಂತ ಸ್ಟಾರ್ಟ್ ಆಗ್ಬೋದು. ಸೊ ಅದು ಬೇರೆ, ಅದು ಎಲ್ಲಿಂದ ಹುಟ್ಟಿದೆ ಅಂತ ಹೇಳಿದ್ರ ಮೇಲೆ ನಿಮಗೆ ಅದರಿಂದ ಬೇರೆ ಬೇರೆ ಥರದ ತೊಂದರೆಗಳು ಬರುವ ಸಾಧ್ಯತೆ ಉಂಟು. ಈ ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಗಳು ಮಾತ್ರ ರಿಲೇಟಿವ್ಲಿ ಸುಲಭ. ಅಂದರೆ ನಿಮಗೆ ಅಲ್ಲಿ ಗಾಯ ಇರ್ತದೆ, ಆ ಗಾಯ ಬೆಳೀತಾ ಹೋಗ್ತದೆ, ಆ ಅದರಿಂದಾಗಿ ಪೇಯ್ನ್ ಸ್ಟಾರ್ಟ್ ಆಗ್ಬೋದು, ಕಿವಿ ನೋವು ಅಂತ ಸ್ಟಾರ್ಟ್ ಆಗ್ಬೋದು. ಬೇರೆ ಬೇರೆ ಥರದಲ್ಲಿ ಅಂದರೆ ಬಾಯಿ ಜನ್ರಲಿ ನಿಮಗೆ ಗೊತ್ತಾಗುವಂಥ ಟೈಪ್, ನಾಲಿಗೆಯಲ್ಲಿ ಅಥವಾ ದವಡೆಯಲ್ಲಿ ಎಂಥಾದ್ರು ಸಣ್ಣ ಗಾಯ ಉಂಟು, ಅದು ಬೆಳೀತಾ ಉಂಟು ಅಂತ ಹೇಳಿದ್ರೆ ಸಾಧಾರಣವಾಗಿ ಪೇಷೆಂಟ್ಗಳಿಗೆ ಸುಲಭದಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ಡಾಕ್ಟರ್, ಈ ಕ್ಯಾನ್ಸರ್ ಡೆವಲಪ್ಮೆಂಟ್ ಆಗದ ಹಾಗೆ ಏನಾದರೂ ಒಂದು ಮಾಡಬಹುದು ಅಂತೇಳಿ, ಫುಡ್ ಹ್ಯಾಬಿಟ್ ಆಗಿರ್ಬೋದು, ವಿಟಮಿನ್ಸ್ ಇರುವಂತಹ ಫುಡ್. ಓಕೆ, ಸೊ ಕ್ಯಾನ್ಸರಿಗೆ ಸಂಬಂಧಪಟ್ಟ ಹಾಗೆ ಈಗ ಲೈಕ್ ಇಟ್ ಇಸ್ ಎ ವ್ಯಾಲಿಡ್ ಏರಿಯಾ ಆಫ್ ರಿಸರ್ಚ್, ಎಸ್ಪೆಷಲಿ ಈ ಕಾಮನ್ ಕ್ಯಾನ್ಸರ್ಸ್ ಬಂದ ಕೂಡಲೇ ಈ ಪ್ರಶ್ನೆಗಳು ಬರ್ತದೆ. ನಾವು ಏನಾದರೂ ಮಾಡಿ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಮಾಡ್ಬೋದು ಅಂತ. ಹೌದು, ಅದರಲ್ಲಿ ಬೇರೆ ಬೇರೆ ಟೈಪಿನ ರಿಸ್ಕ್ ರಿಡಕ್ಷನ್ ಸ್ಟ್ರಾಟಜಿ ಉಂಟು. ಈಗ ಲೈಕ್ ಉದಾಹರಣೆಗೆ ನಾನೀಗ ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್ ಆರ್ ನಾನು ಸ್ಮೋಕ್ ಮಾಡೋದಿಲ್ಲ. ಸೊ ನಾನು ನೋಡೋದಾದರೆ ಈಗ ಬಾಯಿ ಗಂಟಲಿಗೆ ಸಂಬಂಧಪಟ್ಟಾಗೆ ಐ ಆಮ್ ಎಟ್ ಎ ಫೇರ್ಲಿ ಲೋ ರಿಸ್ಕ್ ನನಗೆ, ಅಂದರೆ ಬರುವ ಸಾಧ್ಯತೆಗಳು ಕಮ್ಮಿ. ವೆರಾಸ್ ಈಗ ಬಹಳಷ್ಟು ಸ್ಮೋಕ್ ಮಾಡ್ತಾ ಇರೋರು ಅಥವಾ ತುಂಬ ಎಲೆ ಅಡಿಕೆ ಹೊಗೆ ಸೊಪ್ಪು ತೆಕ್ಕೊಳ್ಳೋರು, ತಂಬಾಕು ತೆಕ್ಕೊಳ್ಳೋರು, ಇಂಥವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆಗಳು ಸಾಕಷ್ಟು ಜಾಸ್ತಿ. ಸೊ ಈಗ ನೀವು ಬೇರೆ ಬೇರೆ ಥರದಲ್ಲಿ ನಾವು ಅಂದರೆ ಸ್ಟ್ರಾಟಜೀಸನ್ನು ಡೆವಲಪ್ ಮಾಡ್ಬೋದು. ರಿಸರ್ಚರ್ಸ್ ಹಲವು ಥರದಲ್ಲಿ ನೋಡಿದ್ದಾರೆ ನಾವು ಈ ಕ್ಯಾನ್ಸರ್ಸನ್ನು ಬರುವ ಸಾಧ್ಯತೆಯನ್ನು ಕಮ್ಮಿ ಮಾಡ್ಬೋದಾ ಅಂತ. ಒನ್ ಆಫ್ ದ ಮೆಥಡ್ಸ್ ಈಸ್ ಯೂಸಿಂಗ್ ಮೆಡಿಸಿನ್ಸ್ ಆರ್ ಯೂಸಿಂಗ್ ಡಯಟ್ ಫಾರ್ ರೆಡ್ಯೂಸಿಂಗ್ ದ ರಿಸ್ಕ್. ಅಂದರೆ ನಿಮಗೆ ಆಹಾರದಲ್ಲಿ ವ್ಯತ್ಯಾಸ ಮಾಡಿ ಅಥವಾ ನೀವು ಕೆಲವು ಥರದ ಮೆಡಿಸಿನ್ಸ್ ಯೂಸ್ ಮಾಡಿ ಅದರಿಂದಾಗಿ ನೀವು ರಿಸ್ಕನ್ನು ಕಮ್ಮಿ ಮಾಡೋದು. ಆಲ್ಟರ್ನೇಟಿವ್ ಸ್ಟ್ರಾಟಜಿ ಸ್ಕ್ರೀನಿಂಗ್. ಸ್ಕ್ರೀನಿಂಗ್ ಅಂದರೆ ಚೆಕ್ ಮಾಡೋದು ನಾವು ಕ್ಯಾನ್ಸರ್ ಉಂಟಾ ಇಲ್ವಾ ಅಂತ. ನನಗೇನು ತೊಂದರೆ ಇಲ್ಲ, ಬಟ್ ಆದರೂ ಸಹ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು, ನನ್ನ ಬಾಯಲ್ಲಿ ಏನಾದ್ರು ತೊಂದರೆ ಉಂಟಾ, ನನ್ನ ಗಂಟಲಲ್ಲಿ ಏನಾದ್ರು ತೊಂದರೆ ಉಂಟಾ, ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಸೊ ಈಗ ನಾವು ಫಸ್ಟ್ ವಿಷಯ ನೀವು ಕೇಳ್ತಾ ಇರೋದು, ನಾವು ಮೆಡಿಸಿನ್ಸ್ ಕೊಟ್ಟು ಅಥವಾ ಫುಡ್ಡಲ್ಲಿ ವ್ಯತ್ಯಾಸ ಮಾಡಿ ಅಥವಾ ಕೆಲವು ವೈಟಮಿನ್ಸ್ ತಕ್ಕೊಂಡು ನಾವು ಈ ಕ್ಯಾನ್ಸರ್ಸನ್ನು ಬರೋದನ್ನು ಕಮ್ಮಿ ಮಾಡ್ಬೋದಾ ಅಂತ ಹೇಳೋ ಪ್ರಶ್ನೆ. ಸೊ ಇದರಲ್ಲಿ ಕೂಡ ಈಗ ನಾವು ನೋಡೋದಾದರೆ ಹಲವಾರು ರಿಸರ್ಚ್ ಆಗಿದೆ. ಲೈಕ್ ಉದಾಹರಣೆಗೆ ಪೀಪಲ್ ಹ್ಯಾವ್ ರೆಕಗ್ನೈಸ್ಡ್, ಯಾರು ರಿಸರ್ಚ್ ಮಾಡಿ ಅವ್ರಿಗೆ ಗೊತ್ತಾಗಿದೆ ದ್ಯಾಟ್ ಫೋಲಿಕ್ ಆ್ಯಸಿಡ್ ಕಮ್ಮಿ ಇರುವಂಥವರಲ್ಲಿ ಅಥವಾ ವೈಟಮಿನ್ ಎ ಡಿಫಿಷಿಯನ್ಸಿ ಇರುವಂಥವರಲ್ಲಿ ಅಥವಾ ವೈಟಮಿನ್ ಈ ಕೆಲವು ವೈಟಮಿನ್ ಡಿಫಿಷಿಯನ್ಸಿ ಇರುವಂಥವರಲ್ಲಿ, ಜಿಂಕ್ ಡಿಫಿಷಿಯನ್ಸಿ ಇರುವಂಥವರಲ್ಲಿ, ಸೆಲೇನಿಯಂ ಕಮ್ಮಿ ಇರುವಂಥ ಇಂಥವರಲ್ಲೆಲ್ಲ ಆ್ಯಕ್ಚುಲಿ ಈ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಜಾಸ್ತಿ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳುವಂಥ ರಿಸರ್ಚ್ ಬಂದಿದೆ. ಸೊ ಸಹಜವಾಗಿ ನೆಕ್ಸ್ಟ್ ಏನು, ನೀವು ಸಪ್ಲಿಮೆಂಟ್ ಮಾಡಿದರೆ ಕಮ್ಮಿ ಆಗ್ಬಹುದಾ ಅಂತ ಹೇಳುವ ಥಿಯರಿ. ಸೊ ವೈಟಮಿನ್ ಎ, ಅದಕ್ಕೆ ಬೇರೆ ರೆಟಿನೋಯಿಕ್ ಆ್ಯಸಿಡ್, ರೆಟಿನೋಯಿಕ್ ಆ್ಯಸಿಡ್ ಅಂತ ಬೇರೆ ಬೇರೆ ಟೈಪಿನ ಇದು ಎಂತ ಹೇಳಿ ಫುಡ್ ಸಪ್ಲಿಮೆಂಟ್ಸ್ ಟ್ರೈ ಮಾಡಿದ್ದಾರೆ, ವೈಟಮಿನ್ ಸಪ್ಲಿಮೆಂಟ್ಸ್, ಫುಡ್ ಸಪ್ಲಿಮೆಂಟ್ಸ್ ಟ್ರೈ ಮಾಡಿದ್ದಾರೆ. ಆಲ್ ದೀಸ್ ಮೆಥಡ್ಸ್ ಅಲ್ಲ ನಿಮಗೆ, ಅಂದರೆ ನೀವು ವೈಟಮಿನ್ಸ್ ಆಗಲಿ ಫುಡ್ ಸಪ್ಲಿಮೆಂಟ್ ಇದು ಕೊಟ್ಟು ನಿಮಗೆ ಆ್ಯಕ್ಚುಲಿ ಬರುವ ಸಾಧ್ಯತೆ ಎಲ್ಲಿಯೋ ಅಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ಇದುಂಟು, ಬಟ್ ಸ್ಟ್ರಾಂಗ್ ಆಗಿಲ್ಲ, ಸ್ಟ್ರಾಂಗ್ ಆಗಿಲ್ಲ ನಿಮಗೆ. ಅಂದರೆ ನಾನು ವೈಟಮಿನ್ ತೆಕ್ಕೊಂಡ್ರೆ, ನಾನು ವೈಟಮಿನ್ ಸಿ ತೆಕ್ಕೊಂಡ್ರೆ ಅಥವಾ ವೈಟಮಿನ್ ಡಿ, ವೈಟಮಿನ್ ಇ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ ನಾವು ಕೆಲವು ವೈಟಮಿನ್ ಎ ಮತ್ತು ವೈಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್ಸ್ ತೆಕ್ಕೊಂಡ್ರೂ ಸಹ ನಿಮಗೆ ಅಂದರೆ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ಒಂದು ಅಂತಹ ಪ್ರೂಫ್ ಇಲ್ಲ. ಮಾಡಿದರೂ ಸ್ವಲ್ಪ ಮಟ್ಟಿಗೆ ಮಾಡ್ಬೋದಷ್ಟೇ, ಬಹಳ ಮಟ್ಟಿಗೆ ವ್ಯತ್ಯಾಸ ಮಾಡಲಿಕ್ಕಿಲ್ಲ ನಿಮಗೆ, ಅಂದರೆ ಈ ಮೆಡಿಸಿ ಈ ಇದು ತೆಕ್ಕೊಳ್ಳೋದ್ರಿಂದ. ಅದೇ ಥರದಲ್ಲಿ ನೀವು ಆಹಾರ, ಈ ಆಹಾರ ತೆಕ್ಕೊಂಡ್ರೆ ನಿಮಗೆ ಬರದಾಗೆ ಮಾಡ್ಬೋದು, ಆಹಾರ ತೆಕ್ಕೊಂಡ್ರೆ ಬರದಾಗಿ ಮಾಡ್ಬೋದು ಅಂಥದ್ದೆಂತ ಇಲ್ಲ. ಲೈಕ್ ನಮಗಿದು ಸಹಜವಾಗಿ ಕಾಮನ್ ಆಗಿ ಬರುವಂಥ ಪ್ರಶ್ನೆಗಳು, ರಾಮಫಲ ಅಥವಾ ಲಕ್ಷ್ಮಣ ಫಲ, ಅದು ಯಾಕೋ ಅದಕ್ಕೊಂದು ಇದಾಗಿದೆ, ಏನು ಹೇಳಿ ಒಂದು ಹೆಸರು ಬಂದುಬಿಟ್ಟಿದೆ ದಟ್ ರಾಮಫಲ ಅಥವಾ ಲಕ್ಷ್ಮಣ ಫಲ ತೆಕ್ಕೊಂಡು ನಿಮಗೆ ಅಂದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಮಾಡ್ಬೋದು ಅಂತ. ಪ್ರೂಫ್ ಇಲ್ಲ. ನಾವು ಹೆಲ್ದಿ ಡಯಟ್ ಮೇಂಟೈನ್ ಮಾಡ್ಬೋದು, ನಮ್ಮ ಕಡೆಯಿಂದ ನಾವು ಕರೆಕ್ಟಾದ ಹೆಲ್ದಿ ಡಯಟ್ ಮೇಂಟೈನ್ ಮಾಡ್ಬೋದು, ಬಟ್ ನಮ್ಮ ಹತ್ರ ಅದರಿಂದಾಗಿ ಕಮ್ಮಿ ಆಗ್ತದೆ ಅಂತ ಹೇಳುವಂತಹ ಪ್ರೂಫ್ ಇಲ್ಲ, ರಿಸರ್ಚ್ ಪ್ರೂಫ್ ಇಲ್ಲ. ಅದೇ ರೀತಿ ಡಾಕ್ಟರ್, ಈ ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನಾದರೂ ವ್ಯಾಕ್ಸಿನೇಷನ್ಸ್ ಉಂಟಾ ಅಂತ? ಓಕೆ, ಅನದರ್ ವೆರಿ ಎಂತ ಹೇಳಿ ವ್ಯಾಕ್ಸಿನ್. ಈಗ ನಾವು ಈಗ ಬೇರೆ ಬೇರೆ ಥರದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಆಲ್ರೆಡಿ, ನಾವು ಯೂಸಿಂಗ್ ಮೆಡಿಸಿನ್ಸ್ ಆರ್ ಯೂಸಿಂಗ್ ಇದು ಎಂತ ಹೇಳಿ ಫುಡ್ ಡಯಟಲ್ಲಿ ಮಾಡಿಫೈ ಮಾಡಿ ನಾವು ಕ್ಯಾನ್ಸರ್ ಇದು. ಸೊ ವ್ಯಾಕ್ಸಿನ್ ಆಲ್ಸೋ ಇಸ್ ಎ ವೆರಿ ಎಂತ ಹೇಳಿ ಅಟ್ರಾಕ್ಟಿವ್ ಸ್ಟ್ರಾಟಜಿ. ನೀವು ನೋಡಿದರೆ ಈಗ ವ್ಯಾಕ್ಸಿನ್ ಕೊಟ್ಟು ನಾವು ಇನ್ಫೆಕ್ಷನ್ಸನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು, ಹಲವಾರು ವ್ಯಾಕ್ಸಿನೇಷನ್. ಈಗ ಲೈಕ್ ಉದಾಹರಣೆಗೆ ಅದರಲ್ಲಿ ಕೋವಿಡ್, ಕೋವಿಡಿಗೆ ವ್ಯಾಕ್ಸಿನೇಷನ್ ಕೊಟ್ಟು ವ್ಯಾಕ್ಸಿನೇಷನ್ದು ಕಾನ್ಸೆಪ್ಟ್ ಎಂತ ಅಂತ ಹೇಳಿದರೆ,
ನೀವು ಜಸ್ಟ್ ಅದರ ಸ್ವಲ್ಪ ಅಂಶದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ ಪರ್ಟಿಕ್ಯುಲರ್ ಇದರನ್ನು ದೇಹಕ್ಕೆ ಎಕ್ಸ್ಪೋಸ್ ಮಾಡಿದರೆ, ಯಾವುದೇ ಇನ್ಫೆಕ್ಟಿವ್ ಏಜೆಂಟ್ ಇರಲಿ ಅಥವಾ ಅದರನ್ನು ದೇಹಕ್ಕೆ ಎಕ್ಸ್ಪೋಸ್ ಮಾಡಿದರೆ, ಅದರಿಂದಾಗಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ, ಆಸ್ ಕ್ಯಾನ್ಸರ್ ಅಂತಲ್ಲ ಕಾಯಿಲೆ ಬರುವ ಸಾಧ್ಯತೆ ಕಮ್ಮಿ ಮಾಡ್ಬೋದು ಅಂತ. ಸೇಮ್ ವೇ ಆ್ಯಕ್ಚುಲಿ ವ್ಯಾಕ್ಸಿನ್ಸ್ ಹ್ಯಾವ್ ಹ್ಯಾಡ್ ಎ ರೋಲ್ ಇನ್ ಕ್ಯಾನ್ಸರ್ ಆಲ್ಸೋ. ನೀವು ಕ್ಯಾನ್ಸರ್ ಅಂದರೆ ಕೆಲವು ಇದು ಯಾಕೆ ಅಂತ ಹೇಳಿದ್ರೆ, ಕೆಲವು ಕ್ಯಾನ್ಸರ್ಸ್ ಆರ್ ಎಸೋಸಿಯೇಟೆಡ್ ವಿತ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್. ಸೊ ನಾವು ನೋಡಿದ್ರೆ ಈಗ ಲೈಕ್ ಉದಾಹರಣೆಗೆ ಬಾಯಿ ಗಂಟಲಿಗೆ ಸಂಬಂಧಪಟ್ಟಾಗಿ ಎರಡು ಮುಖ್ಯವಾಗಿ ಎರಡು ವೈರಸ್ ಇನ್ಫೆಕ್ಷನ್ಸ್ ಉಂಟು. ಒಂದು ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಅಂತ ಹೇಳ್ತೇವೆ, ಹೆಚ್ ಪಿ ವಿ ಅಂತ, ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಅಂತ. ಈ ವೈರಸ್ ಕ್ಯಾನ್ ಈಸಿಲಿ ಸ್ಪ್ರೆಡ್, ಒಬ್ಬರಿಂದ ಇನ್ನೊಬ್ಬರಿಗೆ ಆರಾಮದಲ್ಲಿ ಸ್ಪ್ರೆಡ್ ಆಗ್ಬೋದು. ಅದರ ಅರ್ಥ ಎಂತ ಅಂದರೆ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತದೆ ಅಂತಲ್ಲ, ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಆ್ಯಂಡ್ ಈ ಸ್ಪ್ರೆಡ್ ಇನ್ಫೆಕ್ಷನ್ ಆಗಿ ಆ ಇನ್ಫೆಕ್ಷನಿಂದ ರಿಕವರಿ ಆಗ್ತಾರೆ. ಹೆಚ್ಚಿನವರಿಗೆ ಆ ಇನ್ಫೆಕ್ಷನಿಂದಾಗಿ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ, ಜಸ್ಟ್ ಒಂದು ಇನ್ಫೆಕ್ಷನ್ ಆಗ್ತದೆ, ರಿಕವರಿ ಆಗ್ತದೆ ಅಷ್ಟೇ, ಬೇರೆ ಏನು ತೊಂದರೆ ಆಗೋದಿಲ್ಲ ಯಾವುದು ಆ ಇನ್ಫೆಕ್ಷನ್ ಆದ ಕಾರಣ. ಬಟ್ ನೂರಾರು ಅಂತಹ ಇನ್ಫೆಕ್ಷನ್ ಆದವರಲ್ಲಿ ಕೆಲವರಲ್ಲಿ ಆ ವೈರಸ್ ಉಳಿದು ಅದರಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಮುಖ್ಯವಾಗಿ ಬಾಯಿ ಗಂಟಲಲ್ಲಿ ಗಂಟಲಲ್ಲಿ ಸಂಬಂಧಪಟ್ಟ ಕ್ಯಾನ್ಸರ್ಸ್, ಈಗ ಟಾನ್ಸಿಲಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಟಾನ್ಸಿಲ್ ಅಂತ ಹೇಳ್ತೇವೆ ನಾವು, ಅಥವಾ ಬೇಸ್ ಆಫ್ ಟಂಗ್, ಓರೋಫ್ಯಾರಿಂಜಲ್ ರೀಜನ್ ಅಂತ ಹೇಳ್ತೇವೆ ನಾವು. ಓರೋಫ್ಯಾರಿಂಜಲ್ ರೀಜನ್ ಅಂದರೆ ಬಾಯಿಯ ಹಿಂಬದಿ, ಮೇಲಿನ ಭಾಗ ಗಂಟಲು. ಮೇಲಿನ ಭಾಗ ಗಂಟಲಲ್ಲಿ ಕೆಲವು ಕ್ಯಾನ್ಸರ್ಸ್ ನಿಮಗೆ ಆ್ಯಕ್ಚುಲಿ ವೈರಸ್ಸಿಂದಾಗಿ ಬರುವ ಸಾಧ್ಯತೆ ಉಂಟು, ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಅಂತ. ಅದೇ ಥರದಲ್ಲಿ ಮೂಗಿನ ಹಿಂಬದಿ, ಮೂಗಿನ ಹಿಂಬದಿ ನೇಸೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ ನಾವು. ಡೀಪ್ ನೋಸಿನ ಡೀಪ್ ನಾವು ಹೋದರೆ ಎಂಥ ಜಾಗ ಉಂಟು, ಗಂಟಲಿನ ಮೇಲಿನ ಜಾಗ, ಅದಕ್ಕೆ ನೇಸೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ. ಆ ನೇಸೋಫ್ಯಾರಿಂಗ್ಸಲ್ಲಿ ಬರುವಂಥ ಕ್ಯಾನ್ಸರ್ಸಿಗೆ ಮತ್ತು ಎಪ್ಸ್ಟಿನ್ ಬಾರ್ ವೈರಸ್ ಅಂತ, ಅದು ಇನ್ನೊಂದು ಥರದ ವೈರಸ್. ಸೊ ಈ ಹೆಚ್ ಪಿ ವಿ ಮತ್ತು ಇ ಬಿ ವಿ ಅಂತ ಹೇಳುವಂಥ ಎರಡು ವೈರಸ್ಸಿಗೆ ಸಂಬಂಧಪಟ್ಟಾಗಿ ಕ್ಯಾನ್ಸರ್ಸ್ ಬಂದದ್ದುಂಟು. ಸೊ ಆಟೋಮ್ಯಾಟಿಕ್ ಥಾಟ್ ಪ್ರೊಸೆಸ್, ನಾವು ಆ ವೈರಸ್ಸಿಗೆ ವ್ಯಾಕ್ಸಿನ್ ಮಾಡಿದರೆ ನಾವು ಆ ಗಂಟಲಿನ ಕಾಯಿಲೆಯನ್ನು ಕಮ್ಮಿ ಮಾಡ್ಬೋದಾ, ಗಂಟಲಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಮಾಡ್ಬೋದಾ. ಈ ವ್ಯಾಕ್ಸಿನ್ ಅಂತ ಹೇಳುವಂಥದ್ದು ಗರ್ಭಕೋಶದ ಕ್ಯಾನ್ಸರಲ್ಲಿ ಬಹಳಷ್ಟು ಅಂದರೆ ರಿಸರ್ಚ್ ಆಗಿದೆ. ಬಿಕಾಸ್ ಹೆಚ್ ಪಿ ವಿಗೆ ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ ನಾವು, ಹೆಚ್ ಪಿ ವಿಗೆ ಮತ್ತು ಸರ್ವೈಕಲ್ ಕ್ಯಾನ್ಸರ್ಸಿಗೆ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಉಂಟು. ಸೊ ದ ಥಿಯರಿ ಈಸ್ ವ್ಯಾಕ್ಸಿನ್ ಮಾಡಿ, ಈ ಹೆಚ್ ಪಿ ವಿ ಆಗದಾಗೆ ವ್ಯಾಕ್ಸಿನ್ ಮಾಡಿ ನೀವು ಗರ್ಭಕೋಶದ ಕ್ಯಾನ್ಸರನ್ನು ಕಮ್ಮಿ ಮಾಡ್ಬೋದಾ ಅಂತ. ಸೊ ಅಟ್ ಲೀಸ್ಟ್ ಪ್ರಿಲಿಮಿನರಿ ಸ್ಟೇಜಸ್ ಗರ್ಭಕೋಶದ ಕ್ಯಾನ್ಸರನ್ನೇ ಕಮ್ಮಿ ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅಂತ ಹೇಳುವಂಥ ಪ್ರೂಫ್ ಇಲ್ಲ ನಮ್ಮ ಹತ್ರ. ಬಿಕಾಸ್ ಇದು ಕಳೆದ 10-15 ವರ್ಷದಲ್ಲಿ ಬಂದಂಥ ವ್ಯಾಕ್ಸಿನ್ಸ್. ಸೊ ಬಟ್ ಅಟ್ ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರೀ ಇನ್ವೇಸಿವ್ ಲೀಷನ್ಸ್ ಅಂತ ಹೇಳ್ತೇವೆ ನಾವು, ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಅಂಥದ್ರನ್ನು ಎಲ್ಲ ಬರುವ ಸಾಧ್ಯತೆ ಖಂಡಿತವಾಗಿ ವ್ಯಾಕ್ಸಿನ್ ಕೊಟ್ಟು ಕಮ್ಮಿ ಮಾಡಲಿಕ್ಕೆ ಆಗಿದೆ ಅಂತ ಪ್ರೂಫ್ ಉಂಟು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ. ಬಟ್ ಗಂಟಲಿಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಅಂತಹ ಎವಿಡೆನ್ಸ್ ಇಲ್ಲ, ಇಟ್ ಇಸ್ ನಾಟ್ ಅಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ. ಎಮರ್ಜಿಂಗ್ ಎವಿಡೆನ್ಸ್ ಇಸ್ ದೇರ್, ಸೀಮ್ಸ್ ಟು ಸಜೆಸ್ಟ್ ದಟ್ ನಾವು ಇಂಜೆಕ್ಷನ್ ಕೊಡೋದ್ರಿಂದಾಗಿ ನಿಮಗೆ ಹೆಚ್ ಪಿ ವಿಗೆ ಸಂಬಂಧಪಟ್ಟ ಗಂಟಲಿನ ಕ್ಯಾನ್ಸರ್ಸನ್ನು ಕೂಡ ಕಮ್ಮಿ ಮಾಡ್ಬೋದು ಅಂತ ಹೇಳುವಂಥ ಎವಿಡೆನ್ಸ್ ಎಮರ್ಜ್ ಆಗ್ತಾ ಉಂಟು. ಬಟ್ ಆ್ಯಸ್ ಆಫ್ ನೌ ನಾವು ವ್ಯಾಕ್ಸಿನೇಷನ್ ಅಂತ ಹೇಳುವಂಥ ಅದು ಡೆಫಿನೆಟ್ಲಿ ನಾಟ್ ಎ ಟ್ರೀಟ್ಮೆಂಟ್, ಇಟ್ ಇಸ್ ಎ ಪ್ರಿವೆಂಟಿವ್ ಸ್ಟ್ರಾಟಜಿ. ಅಂದರೆ ನಿಮಗೆ ಆ ಇನ್ಫೆಕ್ಷನ್ ಆಗದಾಗೆ, ಆ ಇನ್ಫೆಕ್ಷನ್ ಆಗದಿದ್ದರೆ ನಿಮಗೆ ಆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಮಾಡುವಾಗೆ ಯೂಸ್ ಮಾಡುವಂಥ ಮೆಥಡಾಲಜಿ. ಸೊ ವ್ಯಾಕ್ಸಿನ್ಸ್ ಆರ್ ದೇರ್, ಮೇನ್ಲಿ ಹೆಚ್ ಪಿ ವಿಗೆ ಸಂಬಂಧಪಟ್ಟ ವ್ಯಾಕ್ಸಿನ್ಸ್. ಬಟ್ ಆ್ಯಸ್ ಆಫ್ ನೌ ರೆಕಮೆಂಡೇಷನ್ಸ್ ಕೂಡ ಬರ್ತಾ ಉಂಟು ಈಗ, ಆ್ಯಸ್ ಆಫ್ ನೌ ಸ್ಟ್ರಾಂಗ್ ರೆಕಮೆಂಡೇಷನ್ ಇಲ್ಲ ದಟ್ ಟೆಲಿಂಗ್ ದಟ್ ನೀವು ಅದ್ರ ತೆಕ್ಕೊಳ್ಳೋದ್ರಿಂದಾಗಿ ನಿಮಗೆ ಇದು ಮಾಡ್ಬೋದು ಅಂತ. ಬಟ್ ಅಟ್ ಲೀಸ್ಟ್ ಅಂದಾಜು ಮಾಡಿ ಹೇಳೋದು, ರಿಸರ್ಚರ್ಸ್ ಎಕ್ಸ್ಪರ್ಟ್ಸ್ ಅಂದಾಜು ಮಾಡಿ ಹೇಳೋದು ಏನು ಅಂತ ಹೇಳಿದ್ರೆ ತೆಕ್ಕೊಂಡ್ರೆ ಒಳ್ಳೆಯದು ಅಂತ. ಓಕೆ, ಅದೇ ರೀತಿ ಕೆಲವೊಂದು ಹ್ಯಾಬಿಟಿಂದ ಕ್ಯಾನ್ಸರ್ಸ್ ಬರ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತು. ಅಂದರೆ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು. ಆದರೆ ಕೆಲವರಿಗೆ ಯಾವುದೇ ಹ್ಯಾಬಿಟ್ ಇರೋದಿಲ್ಲ, ಸ್ಮೋಕ್ ಮಾಡೋದಿಲ್ಲ, ಅವರು ಡ್ರಿಂಕ್ಸ್ ಮಾಡೋದಿಲ್ಲ, ಇನ್ನು ಯಾವುದೇ ಕೂಡ ಹ್ಯಾಬಿಟ್ ಇಲ್ಲದೇ ಇದ್ದರೂ ಅವರಿಗೆ ಕ್ಯಾನ್ಸರ್ ಬರ್ತದೆ. ಕ್ವೆಶನ್ಸ್ ಕೇಳ್ತಾರೆ ಡಾಕ್ಟರ್ ಈ ರೀತಿಯಲ್ಲಿ, ಇದಕ್ಕೆ ಏನು ಹೇಳ್ತೀರಾ? ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ 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 ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಶೋಕ ಅಂತ, ಮಣಿಪಾಲ್ನಿಂದ. ಓಕೆ ಸರ್, ಹೇಳಿ. ಗಂಟ್ಲೆ ವೋಕಲ್ ಕಾರ್ಡ್ಸ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ರು ಡಾಕ್ಟ್ರು. ಹಲೋ, ಹಾ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ. ತುಂಬಾ ಮಾತಾಡೋ ಪ್ರೊಫೆಷನ್ ಅವರು, ಉದಾಹರಣೆಗೆ ಟೀಚರ್ಸ್, ಮ್ಯೂಸಿಷಿಯನ್ಸ್, ಮತ್ತೆ ಹೀಗೆ ಗಟ್ಟಿಯಾಗಿ ಮಾತಾಡುವಂತ ಪ್ರೊಫೆಷನ್ ಇರುವವರಿಗೆ ವೋಕಲ್ ಕಾರ್ಡ್ಸ್ ಇಂದ ಕ್ಯಾನ್ಸರ್ ಬರುವ ಚಾನ್ಸಸ್ ಏನಾದ್ರು ಹೆಚ್ಚಿದೆಯಾ ಅಂತ. ಸೊ ಎಕ್ಸಲೆಂಟ್ ಕ್ವಶನ್ ಆ್ಯಕ್ಚುಲಿ ಇದು. ಅಂದರೆ ಇದು ನಮಗೆ ಈಗ ಲೈಕ್ ಉದಾಹರಣೆಗೆ ನಾವು ಇದು ನೋಡಿದರೆ ಅಂದರೆ ತುಂಬ ಮಾತಿರುವಂಥವರಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳುವಂಥದ್ದು ಇಸ್ ಎ ವೆರಿ ಅಂದರೆ ಬೇಸಿಕಲಿ ನಿಮಗೆ ಯಾವುದೇ ಇಂಥ ಈ ಲಾಂಗ್ ಟರ್ಮ್
ಈ ಕಾಯಿಲೆಗಳು ಉಂಟಲ್ಲ ಈ ಯಾವುದು ಕ್ಯಾನ್ಸರ್ಸ್ ಆಗಲಿ ಅಥವಾ ಯಾವುದೇ ಲಾಂಗ್ ಟರ್ಮ್ ಕಾಯಿಲೆಗಳು ಬರಲಿಕ್ಕೆ ಒನ್ ಆಫ್ ದ ರೀಸನ್ಸ್ ಇಸ್ ಇರಿಟೇಷನ್. ಕಾನ್ಸ್ಟೆಂಟ್ ಆಗಿ ನೀವು ಅದೇ ಕಡೆಗೆ ಇರಿಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಲೈಕ್ ಉದಾಹರಣೆಗೆ ನಿಮಗೆ ಬ್ಯಾಡ್ ಟೂತ್ ಇಂದ ಅಂದರೆ ರಿಪೀಟೆಡ್ ಆಗಿ ಟಂಗಿಗೆ ಇಂಜುರಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಅದರಿಂದಾಗಿ ಕೂಡ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳುವಂತ ಒಂದು ನಂಬಿಕೆ ಉಂಟು. ಅಂತಹ ಹೈ ಕ್ವಾಲಿಟಿ ಎವಿಡೆನ್ಸ್ ಇಲ್ಲದಿದ್ರೂ ಸಹ ನಿಮಗೆ ನಾಲಿಗೆಗೆ ರಿಪೀಟೆಡ್ ಆಗಿ ಒಂದೇ ಕಡೆ ಗಾಯ ಆಗ್ತಾ ಉಂಟು ಒಂದು ಹಲ್ಲಿಂದಾಗಿ ಅಂತ ಹೇಳಿದ್ರೆ ಅದರಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಸೇಮ್ ವೇ ನೀವೀಗ ತುಂಬ ಮಾತಾಡುವಂತಹ ಪ್ರೊಫೆಷನಲ್ಲಿ ಅಥವಾ ಈಗ ಸಿಂಗರ್ಸಲ್ಲಿ ವೇರ್ ಆ್ಯಕ್ಚುಲಿ ವೋಕಲ್ ಕಾರ್ಡ್ಸ್ ಆರ್ ಲೈಕ್ ದೇರ್ ಇಸ್ ಎ ಹೆವಿ ಯೂಸ್ ಆಫ್ ವೋಕಲ್ ಕಾರ್ಡ್ಸ್ ಅಲ್ಲ, ಅಂಥವರಲ್ಲಿ ಕ್ಯಾನ್ಸರ್ಸ್ ಬರ್ಬೋದಾ ಅಂತ ಅಂದರೆ ಬಿಕಾಸ್ ದೇರ್ ಇಸ್ ಎ ಎಕ್ಸ್ಟ್ರಾ ಯೂಸ್ ಅಲ್ಲ ಆಫ್ ದಿಸ್ ಇದು. ಸೊ ನಾವು ಅಂದರೆ ಎಕ್ಸೆಸಿವ್ ಟಾಕಿಂಗಿಂದಾಗಿ ಅಥವಾ ಎಕ್ಸೆಸಿವ್ ಸ್ಪೀಚ್ ಲೌಡ್ ವಾಯ್ಸಲ್ಲಿ ಮಾತಾಡೋದು ಇಂಥದ್ರಿಂದಾಗಿ ಅಂದರೆ ಕಾನ್ಸ್ಟೆಂಟ್ ಆಗಿ ತುಂಬ ಸಲ ತುಂಬ ವರ್ಷಗಳಿಂದ ಮಾತಾಡೋದು ಇಂಥವರಲ್ಲಿ ವೋಕಲ್ ಕಾರ್ಡ್ ಪಾಲಿಪ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಪ್ರೂಫ್ ಉಂಟು. ಹಾಂ ಪ್ರೂಫ್ ಉಂಟು. ಬಟ್ ಕ್ಯಾನ್ಸರ್ಸಿಗೆ ಮತ್ತೆ ಇಂಥದ್ದಕ್ಕೆ ಅಂತಹ ಕನೆಕ್ಷನ್ ಇಲ್ಲ. ಇಟ್ ಈಸ್ ನಾಟ್ ಲೈಕ್ ನಿಮಗೆ ನಾವು ಅದು ಮಾಡಿದರೆ ನೀವು ಕಾನ್ಸ್ಟೆಂಟ್ಲಿ ಅಂದರೆ ಇಂತಹ ಪ್ರೊಫೆಷನ್ಸಲ್ಲಿ ನಿಮಗೆ ಧ್ವನಿಪೆಟ್ಟಿಗೆಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಬಹಳ ಜಾಸ್ತಿ ಆಗ್ತದೆ ಅಂತ ಇಲ್ಲ. ಎಲ್ಲಿಯೋ ಅಲ್ಪ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇರ್ಬೋದು ಇಲ್ಲ ಅಂತಲ್ಲ, ಬಟ್ ನಾಟ್ ಅಟ್ ಆಲ್ ಕ್ಲೋಸ್ ಟು ಸೇ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಸ್ಮೋಕಿಂಗ್ ಆರ್ ಆಲ್ಕೋಹಾಲ್ ಕನ್ಸಮ್ಷನ್. ನೋ, ಅದರಲ್ಲಿ ಬರುವಂತಹ ರಿಸ್ಕಿಗೆ ಕಂಪೇರ್ ಮಾಡಿದರೆ ನೀವು ಇದರಲ್ಲಿ ಅಂದರೆ ಧ್ವನಿ ವೋಕಲ್ ಅಬ್ಯೂಸಿಂದಾಗಿ ಬರುವ ಸಾಧ್ಯತೆ ಬಹಳಷ್ಟು ಕಮ್ಮಿ. ಹಾಗೆ ಅಶೋಕ್ ಅವರು ಮಣಿಪಾಲದಿಂದ ಕಾಲ್ ಮಾಡಿದ್ರು ಸರ್, ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಅದೇ ರೀತಿ ಸರ್, ಕರೆ ಬರೋಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ. ನಿಮಗೆ ಯಾವುದೇ ಹ್ಯಾಬಿಟ್ ಇಲ್ಲದೆ ಇದ್ರೂ ಕೂಡ ಕೆಲವೊಮ್ಮೆ ಕ್ಯಾನ್ಸರ್ ಬರ್ತದೆ, ಸೊ ಇದ್ರ ಬಗ್ಗೆ ನೀವು ಹೇಳಬೇಕು. ಸೊ ಇದು ವೆರಿ ಕಾಮನ್. ಈಗ ಲೈಕ್ ಉದಾಹರಣೆಗೆ ನಮಗೆ ದೇರ್ ಆರ್ ದಿಸ್ ಇಸ್ ಎ ವೆರಿ ಕಾಮನ್ ಕ್ವೆಶನ್ ನಮಗೆ ಪೇಷಂಟ್ಸಿಗೆ ಯಾಕೆ ಬಂತು ಅಂತ ನಾನು ಮುಂಚೆ ಕೂಡ ಹೇಳಿದೆ ನಿಮಗೆ. ಇಟ್ ಈಸ್ ಬೈ ಪೇಯ್ನ್ ಆ್ಯಕ್ಚುಲಿ. ನಾನು ಯಾಕೆ ನನಗೆ ಯಾಕೆ ಬಂತು ಅಂತ, ನನಗೆ ಯಾಕೆ ದೇವರು ಈ ಶಿಕ್ಷೆ ಕೊಟ್ಟರು ಹಾಗೀಗೆ ಅಂತ. ಸಿ ನಾವು ಕಾರಣ ಎಂತ ಅಂತ ನಮ್ಮ ಹತ್ರ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಕಷ್ಟ ಅನುಭವಿಸಿದಾಗ ನಮಗೆ ಈ ಡೌಟ್ ಬರ್ತದೆ. ಬಟ್ ಆ ಡೌಟಿಗೆ ನಾವು ಅಂದರೆ ನಮಗೀಗ ಯಾಕೆ ಕ್ಯಾನ್ಸರ್ ಬಂತು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಕರೆಕ್ಟಾಗಿ ಕಾರಣ ಇಲ್ಲ. ಈಗ ನಾವು ನೋಡಿದರೆ ಹಲವಾರು ಪೇಷಂಟ್ಸ್ ಉದಾಹರಣೆ ಕೂಡ ಕೊಡ್ತಾರೆ, ನಾನು ಸ್ಮೋಕ್ ಒಂದು ಸ್ವಲ್ಪ ಕೂಡ ಮಾಡಲಿಲ್ಲ, ನನ್ನ ನೈಬರ್ ಅವರು ಫುಲ್ ಟೈಮ್ ಸ್ಮೋಕ್ ಮಾಡಿದರೆ ಅವರು 90 ವರ್ಷ ತನಕ ಇದ್ದರು, ಅವ್ರಿಗೆ ಎಂತ ಆಗಲಿಲ್ಲ ಅಂತ. ಸೊ ನಾವೆಂತ ಹೇಳಬೇಕು ಅಂದರೆ ಕ್ಯಾನ್ಸರ್ ಯಾಕೆ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ ನಾನು ಹೆಚ್ಚಾಗಿ ನಮ್ಮ ಪೇಷಂಟ್ಸ್ಗೆ ನನ್ನ ಅಂದರೆ ವೆನ್ ಎವರ್ ದೇ ಕಮ್ ಗ್ರಹಚಾರ ಅಂತ ಹೇಳಬೇಕಷ್ಟೇ, ಹಣೆ ಬರ ಗ್ರಹಚಾರ ಅಂತ ಹೇಳಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಇದಿಲ್ಲ. ಬಟ್ ನೀವು ನೋಡಿದರೆ ನೀವೀಗ ಲೈಕ್ ಉದಾಹರಣೆಗೆ ನಾನು ಸ್ಮೋಕಿಂಗ್ ಅಂತ ಹೇಳಿದೆ, ನಾನು ಈಗ ನೀವು ಸ್ಮೋಕಿಂಗ್ ಒಟ್ಟಿಗೆ ಎಲ್ರಿಗೂ ಕ್ಯಾನ್ಸರ್ ಬರಬೇಕು ಅಂತಿಲ್ಲ. ಸೇಮ್ ವೇ ಹೆಚ್ ಪಿ ವಿ ಇನ್ಫೆಕ್ಷನ್ ಆದರೆ ಎಲ್ರಿಗೂ ಕ್ಯಾನ್ಸರ್ ಬರ್ತದೆ ಅಂತಲ್ಲ, ಇ ಬಿ ವಿ ಇನ್ಫೆಕ್ಷನ್ ಆದರೆ ಎಲ್ರಿಗೂ ಕ್ಯಾನ್ಸರ್ ಬರ್ತದೆ ಅಂತಲ್ಲ, ಅಥವಾ ನಾಲಿಗೆ ಗಾಯ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಎಲ್ರಿಗೂ ಕ್ಯಾನ್ಸರ್ ಬರ್ತದೆ ಅಂತಲ್ಲ. ಬಟ್ ನೀವು ಕ್ಯಾನ್ಸರ್ ಆದ ಪೇಷಂಟ್ಸಲ್ಲಿ ನೋಡಿ, ನೀವು ಔಟ್ ಆಫ್ 20-19 ಆರ್ ಸ್ಮೋಕರ್ಸ್, ಅರ್ಥ ಆಯ್ತಲ್ಲ. ಔಟ್ ಆಫ್ 20-19 ಆರ್ ಕ್ರಾನಿಕ್ ಟರ್ಮ್ ಅಂತ ಹೇಳಿ ಹೊಗೆ ಸೊಪ್ಪು ಅಥವಾ ಎಲೆ ಅಡಿಕೆ ಅಥವಾ ಇಂಥ ಅಭ್ಯಾಸಗಳು, ತಂಬಾಕು ಅಭ್ಯಾಸಗಳು ವರ್ಷಾನುಗಟ್ಟಲೆಯಿಂದ 10-20-30 ವರ್ಷ, ಅದು ಒಂದು ನೀವು ಒಂದು ದಿವಸ ಯೂಸ್ ಮಾಡಿದರೆ 2 ದಿವಸ ಯೂಸ್ ಮಾಡಿದರೆ ಬರುವಂಥ ಟೈಪಿನ ಸಮಸ್ಯೆ ಅಲ್ಲ ಇದು. ವರ್ಷಾನುಗಟ್ಟಲೆಯಿಂದ ಆ ಅಭ್ಯಾಸಗಳಿಂದಾಗಿ ಅಲ್ಲಿ ಸೆಲ್ಸಿಗೆ ರಿಪೀಟೆಡ್ ಆಗಿ ಸಣ್ಣ ಡ್ಯಾಮೇಜ್ ಆಗಿ ಆ ಡ್ಯಾಮೇಜ್ ಅಕ್ಯುಮುಲೇಷನ್ನ ಮೇಲೆ ಅಕ್ಯುಮುಲೇಷನ್ ಆಗಿ ಇವೆಂಚುಲಿ ಇಟ್ ಹಸ್ ಗಾನ್ ಔಟ್ ಆಫ್ ಕಂಟ್ರೋಲ್, ಇಟ್ ಹಸ್ ಬಿಕಮ್ ಎ ಕ್ಯಾನ್ಸರ್. ಸೊ ಹೊಗೆ ಸೊಪ್ಪು ತಂಬಾಕು ಅಂಥ ಅಭ್ಯಾಸ ಇರುವಂಥವರಲ್ಲಿ ಬರುವ ಸಾಧ್ಯತೆ ಬಹಳಷ್ಟು ಜಾಸ್ತಿ. ಬಟ್ ಅಟ್ಲೀಸ್ಟ್ ಕೆಲವು ಪೇಷಂಟ್ಸ್ ಇದ್ದಾರೆ ಪ್ಯೂರ್ ವೆಜಿಟೇರಿಯನ್ ಆ್ಯಂಡ್ ನೆವರ್ ಸ್ಮೋಕರ್ ನೆವರ್ ಆಲ್ಕೋಹಾಲ್, ನಮ್ಮ ಹತ್ರ ರಿಸ್ಕ್ ಫ್ಯಾಕ್ಟರ್ ಏನೂ ಇಲ್ಲ, ಅವ್ರಿಗೆ ಯಾಕೆ ಬಂತು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಉತ್ತರ ಕೂಡ ಇಲ್ಲ. ಸೊ ಈಗ ಪೇಷಂಟ್ ಬಂದವರಿಗೆ ಕೂಡ ಅಂದರೆ ಅಭ್ಯಾಸ ಇರುವಂಥವ್ರಿಗೆ ಕೂಡ ಅವ್ರು ಬಂದಾಗ ನಮ್ಮ ಹತ್ರ ಕಾರಣ ಇಲ್ಲ ಯಾಕೆ ಬಂತು, ನಮ್ಮ ಹತ್ರ ಕಾರಣ ಇಲ್ಲ. ಬಟ್ ಖಂಡಿತವಾಗಿಯೂ ನೀವು ದೇರ್ ಆರ್ ಸಮ್ ರಿಸ್ಕ್ ಫ್ಯಾಕ್ಟರ್ಸ್, ವೆರಿ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಅಂತ ಹೇಳಿ ನೀವು ಅದರ ಸ್ಟಾಪ್ ಮಾಡಿದರೆ ಯು ಕ್ಯಾನ್ ಈಸಿಲಿ ರಿಡ್ಯೂಸ್ ದ ರಿಸ್ಕ್ ಆಫ್ ಗೆಟಿಂಗ್ ದಿಸ್ ಕ್ಯಾನ್ಸರ್. ಹಾಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಾನು ಕೇಳಬೇಕು, ಈ ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದಾ ಅಂತ? ಸೊ ಆಲ್ಮೋಸ್ಟ್ ಆಲ್ ಕ್ಯಾನ್ಸರ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ, ಆಲ್ಮೋಸ್ಟ್ ಆಲ್ ಕ್ಯಾನ್ಸರ್ಸ್. ನೀವು ಯಾವುದೇ ಕ್ಯಾನ್ಸರನ್ನು ನೀವು ತಗೊಂಡ್ರೆ ಅದು ಅವರಲ್ಲೇ ಹುಟ್ಟಿ ಅವರಲ್ಲೇ ಬೆಳೆಯುವಂಥ ಕಾಯಿಲೆ, ಅದೇ ದೇಹದಲ್ಲಿ ಬೆಳೆಯುವಂಥ ಕಾಯಿಲೆ. ಒಬ್ಬರಿಂದ ಇನ್ನೊಬ್ಬರಿಗೆ ಕ್ಯಾನ್ಸರ್ ಡೈರೆಕ್ಟಾಗಿ ಹರಡುವ ಸಾಧ್ಯತೆ ಇಲ್ಲ. ಲೈಕ್ ಇನ್ಫೆಕ್ಷನ್ಸ್ ಹರಡುವ ಸಾಧ್ಯತೆ ಉಂಟು. ಲೈಕ್ ಉದಾಹರಣೆಗೆ ನಾನು ಮುಂಚೆ ಹೇಳಿದಾಗೆ ಹೆಚ್ ಪಿ ವಿ ಇನ್ಫೆಕ್ಷನ್ ನಿಮಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ಬೋದು ಇಲ್ಲ ಅಂತಲ್ಲ, ಬಟ್ ಕ್ಯಾನ್ಸರ್ಸ್ ಅವರಲ್ಲೇ ಬೆಳೆದಂತಹ ಕ್ಯಾನ್ಸರ್ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಬಹಳಷ್ಟು ಕಮ್ಮಿ, ಬಹಳಷ್ಟು ಕಮ್ಮಿ ಅಲ್ಲ, ಇಲ್ಲ ಅಂತಲೇ ಹೇಳ್ಬೋದು. ನೀವು ಅಂದರೆ ಈಗ ಆ ಡೌಟ್ ಯಾರು ಹೇಳಿ ಈಗ ನಮ್ಮಲ್ಲಿ ಕೇಳ್ತಾರೆ, ಲೈಕ್ ಉದಾಹರಣೆಗೆ ಸಣ್ಣ ಮಗು ಉಂಟು, ಅಜ್ಜ ಪೇಷಂಟ್, ಸಣ್ಣ ಮಗು ಉಂಟು, ಎಂಥ ರಿಸ್ಕ್ ಉಂಟಾ ಏನು ಅಂತ ಹಾಗೆ ಕೇಳ್ತಾರೆ.
ಹಾಗಿಲ್ಲ, ರಿಸ್ಕ್ ಇಲ್ಲ. ಬಟ್ ದೇರ್ ಇಸ್ ಅನ್ ಇಂಡೈರೆಕ್ಟ್ ರಿಸ್ಕ್ ಇನ್ ದ ಸೆನ್ಸ್, ಲೈಕ್ ಉದಾಹರಣೆಗೆ ಸ್ಮೋಕರ್ ಇದ್ದಾರೆ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ, ಪ್ಯಾಸಿವ್ ಸ್ಮೋಕಿಂಗ್ ಇಂದಾಗಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಅಥವಾ ಅಡಿಗೆ, ಹಳೆ ಕಾಲದ ಅಡಿಗೆ, ಅದರಲ್ಲಿ ಹೊಗೆ ಉಂಟು ಅಂದರೆ ಹೊಗೆ ಪೊಲ್ಯೂಷನ್ ಉಂಟು, ಅಥವಾ ಪೊಲ್ಯೂಷನ್ ಇರುವಂಥ ಎನ್ವೈರನ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಸೊ ದೇರ್ ಆರ್ ಸಮ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಅಲ್ಲದಿದ್ದರೆ ಕ್ಯಾನ್ಸರ್ ಪರ್ಸನ್, ನೀವು ಬೆಳೆದಂಥ ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇಲ್ಲ. ಇಲ್ಲ, ಓಕೆ. ಅದೇ ರೀತಿ ನಾನು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕು. ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಇರ್ತದೆ ಈ ಕ್ಯಾನ್ಸರ್ಗೆ? ಸೊ ಬಾಯಿ ಮತ್ತು ಗಂಟಲು ಕ್ಯಾನ್ಸರ್ಸ್ ಅಂತ ಹೇಳಿದರೆ ಹಲವು ಥರದ ಕ್ಯಾನ್ಸರ್ಸ್ ಬರ್ತದೆ. ಅದರಲ್ಲಿ ನಾಲಿಗೆ, ಗಂಟ್ಲು, ಧ್ವನಿ ಪೆಟ್ಟಿಗೆಗೆ ಸಂಬಂಧಪಟ್ಟ ಮೂಗಿನ ಹಿಂಬದಿ, ಇದೆಲ್ಲ ನಾವು ಅಂದರೆ ಈ ಇದರನ್ನೆಲ್ಲದರನ್ನೊಟ್ಟಿಗೆ ಒಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂತ ಒಂದು ಕಂಬೈನ್ ಮಾಡಿಬಿಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಇದರ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ಸೇಮ್. ಅಂದರೆ ಇದರ ಗುಣಗಳು ಅಂದರೆ ಈ ಕಾಯಿಲೆಯ ಗುಣ, ನಾವು ಹೇಗೆ ಈಗ ಯಾವುದೇ ಕ್ಯಾನ್ಸರನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಹೇಳೋದು ಎಸೆನ್ಷಿಯಲಿ ಡಿಪೆಂಡ್ಸ್ ಆನ್ ಅದರ ಬಿಹೇವಿಯರ್ ಹೇಗೆ ಅಂತ, ಆ ಕಾಯಿಲೆಯ ಗುಣ ಹೇಗೆ ಅಂತ. ಈ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಆ್ಯಕ್ಚುಲಿ ನಿಮಗೆ ಸ್ಪ್ರೆಡ್ ಆಗುವ ಸಾಧ್ಯತೆ ಅಂದರೆ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗುವ ಸಾಧ್ಯತೆ ಕಮ್ಮಿ. ಲೈಕ್ ಉದಾಹರಣೆಗೆ ಈಗ ನಾವು ಲಂಗ್ ಕ್ಯಾನ್ಸರನ್ನು ನಾವು ತೆಕ್ಕೊಂಡ್ರೆ, ಲಂಗ್ ಕ್ಯಾನ್ಸರ್ ನಿಮಗೆ ಇಷ್ಟು ಚಿಕ್ಕ ಲಂಗ್ ಕ್ಯಾನ್ಸರ್ ಇದ್ದರೂ ಸಹ ಬಹಳ ಬೇಗ ಬೇರೆ ಕಡೆಗೆ ಹರಡುವ ಸಾಧ್ಯತೆ ಇರ್ತದೆ. ರಕ್ತದಲ್ಲಿ ಹರಡುವ ಸಾಧ್ಯತೆ ಬಹಳ ಜಾಸ್ತಿ ಲಂಗ್ ಕ್ಯಾನ್ಸರಿಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರಿಗೆ. ಬಟ್ ಇದು ನಿಮಗೆ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಹಾಗಲ್ಲ. ಅಂದರೆ ಅದು ಹೆಚ್ಚಾಗಿ ನಿಮಗೆ ಅದರ ಮೆಥಡ್, ಅದರ ಬಿಹೇವಿಯರ್ ಈಸ್ ಲೋಕೋರಿಜಿನಲ್. ಲೋಕೋರಿಜಿನಲ್ ಅಂದರೆ ಹೇಗೆ ಅಂದರೆ ಅಲ್ಲೇ ಬೆಳೀತದೆ. ಈಗ ನಾಲಿಗೆಯಲ್ಲಿ ಸಣ್ಣಕ್ಕೆ ಹುಟ್ಟಿದ ಕ್ಯಾನ್ಸರ್ ಅಲ್ಲೇ ಬೆಳೀತಾ ಹೋಗ್ತದೆ, ಅಲ್ಲೇ ದೊಡ್ಡದಾಗ್ತದೆ, ಆ್ಯಂಡ್ ಅದರ ನಂತರ ನಿಮಗೆ ಸ್ಪ್ರೆಡ್ ಆಗೋದು. ಅಂದರೆ ಒಂದು ಸಾಧಾರಣ ಮಟ್ಟಿಗೆ ದೊಡ್ಡ ಆದಂಥ ಕಾಯಿಲೆಯೇ ಸ್ಪ್ರೆಡ್ ಆಗೋದು. ಅಂದರೆ ಚಿಕ್ಕ ಕಾಯಿಲೆಗಳು ಸ್ಪ್ರೆಡ್ ಆಗುವ ಸಾಧ್ಯತೆ ಕಮ್ಮಿ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್. ಸೊ ಅಲ್ಲಿ ನಾಲಿಗೆಯಲ್ಲಿ ಬೆಳೆದ ಕಾಯಿಲೆ ಕ್ರಮೇಣ ಒಂದು ಸಾಧಾರಣ ಒಂದು ಇಷ್ಟು ದೊಡ್ಡದಾದಾಗ ನಿಮಗೆ ಅದು ಗಳಲೆಗಳಿಗೆ, ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ ನಾವು, ಗಳಲೆಗಳಿಗೆ ಹರಡುವ ಸಾಧ್ಯತೆ ಇರ್ತದೆ. ಗಳಲೆಗಳಿಂದ ಮತ್ತೆ ಬೇರೆ ಕಡೆಗೆ, ಅಂದರೆ ಸಾಕಷ್ಟು ಮುಂದುವರೆದು ಲಾಸ್ಟ್ ಸ್ಟೇಜಸಲ್ಲಿ ಮಾತ್ರ ನಿಮಗೆ ಬೇರೆ ಕಡೆಗೆ ಸ್ಪ್ರೆಡ್ ಆಗೋದು. ಸೊ ಮೇಯ್ನ್ಲಿ ನೀವು ಬಾಯಿ ಮತ್ತು ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಲೋಕೋ ರೀಜನಲ್, ಸ್ಪ್ರೆಡ್ ಆಗುವ ಸಾಧ್ಯತೆಗಳು ಕಮ್ಮಿ. ಸೊ ಸ್ಪ್ರೆಡ್ ಆಗುವ ಸಾಧ್ಯತೆ ಕಮ್ಮಿ ಅಂತ ಹೇಳಿದ ಕೂಡಲೇ ಟ್ರೀಟ್ಮೆಂಟ್ ಹೇಗೆ, ಮೇಯ್ನ್ ನಿಮ್ಮ ಇಂಟ್ರೆಸ್ಟ್ ಇಸ್ ಲೋಕಲ್ ರೀಜನಲ್ ಕಂಟ್ರೋಲಿಗೆ ತರಬೇಕು. ಸೊ ಈ ಕಾರಣಕ್ಕೆ ಬೇಕಾಗಿ ನಾವು ಕ್ಯಾನ್ಸರ್ಸಲ್ಲಿ ಮುಖ್ಯವಾಗಿ ಮೂರು ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ ನಾವು. ಯೂಸ್ ಆಫ್ ಸರ್ಜರಿ, ಯೂಸ್ ಆಫ್ ರೇಡಿಯೇಷನ್ ಆ್ಯಂಡ್ ಯೂಸ್ ಆಫ್ ಮೆಡಿಸಿನ್ಸ್. ಸೊ ದಿಸ್ ಇಸ್ ದ ತ್ರೀ ಮೇಜರ್ ಅಪ್ರೋಚಸ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್. ಇದರಲ್ಲಿ ಸರ್ಜರಿ ಮತ್ತು ರೇಡಿಯೇಷನ್ ಲೋಕೋರಿಜಿನಲ್. ಲೋಕೋರಿಜಿನಲ್ ಅಂದರೆ ನಿಮಗೆ ಎಲ್ಲಿ ಕಾಯಿಲೆ ಉಂಟು ಆ ಕಾಯಿಲೆ ಅಡ್ರೆಸ್ ಮಾಡುವಂಥ ಟ್ರೀಟ್ಮೆಂಟ್ ಆಪ್ಷನ್ಸ್. ಲೈಕ್ ಸರ್ಜರಿ, ಅಲ್ಲಿ ನಾಲಿಗೆಯಲ್ಲಿ ಕಾಯಿಲೆ ಉಂಟಾ, ಆ ನಾಲಿಗೆ ಆ ಸರ್ಜರಿಯೊಟ್ಟಿಗೆ ಒಂದು ಆಪರೇಷನ್ ಮಾಡಿಬಿಡೋದು. ಒಟ್ಟಿಗೆ ಮೇ ಬಿ ಕತ್ತಿಗೆ ಅಗತ್ಯ ಇದ್ದರೆ ಕತ್ತಿದ ಆಪರೇಷನ್, ಕತ್ತಿಗೆ ಹರಡಿರುವ ಸಾಧ್ಯತೆ ಇರ್ತದೆ. ಸೊ ಕತ್ತಿದ ಆಪರೇಷನ್ ಮಾಡೋದು, ಇದು ದಿಸ್ ಇಸ್ ಸರ್ಜಿಕಲ್ ಅಪ್ರೋಚ್. ಅದೇ ರೇಡಿಯೇಷನ್ ಅಂದರೆ ನಾವು ರೇಡಿಯೇಷನ್ ಎಕ್ಸ್ರೇ ಯೂಸ್ ಮಾಡಿ ಅದೇ ಜಾಗ ಎಲ್ಲಿ ಕಾಯಿಲೆ ಉಂಟು ಆ ಕಾಯಿಲೆ ಇರುವಂತಹ ಜಾಗಕ್ಕೆ ನಾವು ಎಕ್ಸ್ರೇ ಯೂಸ್ ಮಾಡಿ ಆ ಕಾಯಿಲೆಯ ಕರಗಿಸಿ ಬಿಡೋದು. ಸೊ ದಟ್ ಈಸ್ ರೇಡಿಯೇಷನ್. ಮೆಡಿಸಿನ್ಸ್ ಇಸ್ ಯೂಸ್ ಆಫ್ ಮೆಡಿಸಿನ್ಸ್. ನಾವು ಒಂದು ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ನಾವು ಮೆಡಿಸಿನ್ಸ್ ಒಟ್ಟಿಗೆ ಇದು ಮಾಡುವ ಕ್ರಮ ಉಂಟು. ಅದರಲ್ಲಿ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ಗೆ ಮೇನ್ಲಿ ಇಟ್ ಈಸ್ ಸರ್ಜರಿ ಆರ್ ರೇಡಿಯೇಷನ್. ಇನ್ ಮೆನಿ ಪೇಷಂಟ್ಸ್ ಈಗ ಕಾಯಿಲೆ ಮುಂದುವರೆದಿದೆ ಅಂತ ಹೇಳಿದರೆ ನಾವು ಸರ್ಜರಿ ಮಾತ್ರ ಅಲ್ಲ, ರೇಡಿಯೇಷನ್ ಮಾತ್ರ ಅಲ್ಲ, ಸರ್ಜರಿ ಮಾಡಿ ರೇಡಿಯೇಷನ್ ಮಾಡ್ತೇವೆ ನಾವು. ಕಂಬೈನ್ಡ್ ಮೊಡಾಲಿಟಿ ಅಪ್ರೋಚ್ ಅಂತ ಹೇಳ್ತೇವೆ ನಾವು. ಸರ್ಜರಿ ಪ್ಲಸ್ ರೇಡಿಯೇಷನ್ ಮಾಡ್ತೇವೆ ನಾವು. ಯಾವುದು ಬೆಟರ್ ಡಾಕ್ಟರ್, ಸರ್ಜರಿ ಆರ್ ರೇಡಿಯೇಷನ್? ಸೊ ಅದು ಯಾವುದು ಬೆಟರ್ ಅಂತ ನಾವು ಈಗ ಯಾವ ಟ್ರೀಟ್ಮೆಂಟ್ ಬೆಟರ್, ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಹೇಳೋದು ನಾವು ಎರಡು ಆಧಾರಗಳ ಮೇಲೆ, ಮೂರು ಆಧಾರಗಳ ಮೇಲೆ. ಸೊ ನಿಮಗೆ ಫಸ್ಟ್ ಡಿಟರ್ಮಿನೆಂಟ್ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್, ಫಸ್ಟ್ ಡಿಟರ್ಮಿನೆಂಟ್ ಇಸ್ ಯಾವುದರಲ್ಲಿ ಗುಣ ಆಗುವ ಸಾಧ್ಯತೆ ಜಾಸ್ತಿ ಉಂಟು ಅದು ಬೆಟರ್ ಟ್ರೀಟ್ಮೆಂಟ್. ಸೊ ಎರಡು ಟ್ರೀಟ್ಮೆಂಟಲ್ಲಿ ಗುಣ ಆಗುವ ಸಾಧ್ಯತೆ ಸೇಮ್ ಉಂಟು, ಆಗಿದರೆ ಯಾವುದು ಬೆಟರ್ ಟ್ರೀಟ್ಮೆಂಟ್? ಆಗ ಬೆಟರ್ ಟ್ರೀಟ್ಮೆಂಟ್ ಇಸ್ ಒನ್ ವಿಚ್ ಹ್ಯಾಸ್ ಲೆಸ್ ಸೈಡ್ ಇಫೆಕ್ಟ್ಸ್. ಗುಣ ಆಗುವ ಸಾಧ್ಯತೆ ಎರಡರಲ್ಲಿ ಸೇಮ್ ಉಂಟು ಅಂತ ಹೇಳಿದರೆ ನೆಕ್ಸ್ಟ್ ಸೈಡ್ ಇಫೆಕ್ಟ್ಸ್ ಕಮ್ಮಿ ಇರುವಂಥ ಟ್ರೀಟ್ಮೆಂಟ್ ಬೆಟರ್ ಆಪ್ಷನ್. ಗುಣ ಆಗುವ ಟ್ರೀಟ್ ಸಾಧ್ಯತೆ ಕೂಡ ಸೇಮ್, ಸೈಡ್ ಇಫೆಕ್ಟ್ ಕೂಡ ಸಿಮಿಲರ್ ಉಂಟು ಅಂತ ಹೇಳಿದರೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್, ಯಾವುದು ಕಮ್ಮಿ ಕಾಸ್ಟ್? ಸೊ ನಮ್ಮ ಪ್ರಯಾರಿಟೀಸ್ ಆ ಲೈನಲ್ಲಿ ಬರ್ತದೆ, ಯಾವುದರಲ್ಲಿ ಗುಣ ಆಗುವ ಸಾಧ್ಯತೆ ಜಾಸ್ತಿ, ಯಾವುದರಲ್ಲಿ ಸೈಡ್ ಇಫೆಕ್ಟ್ಸ್ ಕಮ್ಮಿ, ಆ್ಯಂಡ್ ಯಾವುದರದ್ದು ಖರ್ಚು ಕಮ್ಮಿ, ಈ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೀಗ ನೋಡಿದರೆ ಅದು ಕಾಯಿಲೆ ಎಲ್ಲಿ ಹುಟ್ಟಿದೆ ಅಂತ ಹೇಳಿದ್ರ ಮೇಲೆ ನಿಮಗೆ ಹೇಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ನಾಲಿಗೆ, ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಗಳು, ನಾಲಿಗೆ ಇರಲಿ, ದವಡೆ ಇರಲಿ, ಅಥವಾ ಚೀಕ್ ಬಕ್ಕಲ್ ಮಿಕೋಸ ಅಂತ ಹೇಳ್ತೇವೆ ನಾವು, ಚೀಕ್ ತುಟಿಗೆ ಸಂಬಂಧಪಟ್ಟ ಕಾಯಿಲೆಗಳಿರಲಿ, ಇಂಥ ಕಾಯಿಲೆಗಳಿಗೆ ಯೂಶ್ವಲಿ ಪ್ರಿಫರ್ ಟ್ರೀಟ್ಮೆಂಟ್ ಇಸ್ ಸರ್ಜರಿ. ಈ ಲಿಪ್ಪಿದ ಕಾಯಿಲೆ ದೊಡ್ಡದುಂಟು ಅಂತ ಹೇಳಿದರೆ ನಾವು ರೇಡಿಯೇಷನ್ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡೋದು ಉಂಟು. ಯಾಕೆಂತ ಹೇಳಿದರೆ ಲಿಪ್ ನೀವು ಆಪರೇಷನ್ ಮಾಡಿ ತೆಗೆದ್ರೆ ಮುಖ ಸ್ವಲ್ಪ ಅಂದರೆ ಬಾಯಿ
ಓಪನ್ ಮಾಡುವ ಸಾಧ್ಯತೆ ಕಮ್ಮಿ, ಹಾಗೆಲ್ಲ ಆಗಿ ಅದರಿಂದಾಗಿ ನಾವು ರೇಡಿಯೇಷನ್ ಪ್ರಿಫರ್ ಮಾಡುವ ಸಾಧ್ಯತೆ ಉಂಟು. ಸೊ ಅಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವೆಂತ ಅಂದರೆ ಸಡನ್ ಆಗಿ ಸೈಡ್ ಎಫೆಕ್ಟ್ಸಿಗೆ ಜಾಸ್ತಿ ಮುಖ್ಯತೆ ಬಂತು. ಸೊ ರೇಡಿಯೇಷನ್ ಮತ್ತು ಆಪರೇಷನ್ ಎರಡರಲ್ಲಿಯೂ ಸಾಧಾರಣವಾಗಿ ಗುಣ ಆಗುವ ಸಾಧ್ಯತೆ ಸಿಮಿಲರ್ ಅಂತ ಲೆಕ್ಕ, ಚಿಕ್ಕ ಕಾಯಿಲೆಗಳಿಗೆ, ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ. ಬಟ್ ನಿಮಗೆ ರೇಡಿಯೇಷನ್ ಒಟ್ಟಿಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಅಂತ ಲೆಕ್ಕ. ಆ ಕಾರಣಕ್ಕೆ ಬೇಕಾಗಿ ನಾವು ಬಾಯಿಗೆ ಸಂಬಂಧಪಟ್ಟ ಕಾಯಿಲೆ, ಈಗ ನಾಲಿಗೆ ಆಗಲಿ ಅಥವಾ ದವಡೆ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಕಾಯಿಲೆ ಚಿಕ್ಕ ಕಾಯಿಲೆಗಳಿಗೆ ಯೂಶ್ವಲಿ ಸರ್ಜರಿಯನ್ನು ಪ್ರಿಫರ್ ಮಾಡ್ತೇವೆ. ಸೊ ಸರ್ಜರಿಯಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಅಂತ ಲೆಕ್ಕ, ಆ ಕಾರಣಕ್ಕೆ ಬೇಕಾಗಿ. ಆ್ಯಂಡ್ ಗುಣ ಆಗುವ ಸಾಧ್ಯತೆ ನಿಮಗೆ ಸೇಮ್ ಇಫ್ ನಾಟ್ ಹೈಯರ್ ರೇಡಿಯೇಷನ್ ಕಂಪೇರ್ ಮಾಡಿ. ಬಟ್ ಈಗ ಗಂಟ್ಲಿಗೆ ಸಂಬಂಧಪಟ್ಟ ಕಾಯಿಲೆ, ಈಗ ನಾವು ಗಂಟ್ಲಿಗೆ ಹೋದರೆ ಅಲ್ಲಿ ಆಪರೇಷನ್ ಮಾಡಲಿಕ್ಕೆ ಸುಲಭ ಇಲ್ಲ. ಗಂಟ್ಲು ಅಂದರೆ ಮೇಲಿನ ಭಾಗ ಗಂಟ್ಲು, ನಾವು ಓರೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ. ನಾವು ನಾಲಿಗೆ ಹಿಂಬದಿ, ಬಾಯಿಯ ಹಿಂಬದಿ ಇರುವ ಮೇಲಿನ ಭಾಗದ ಗಂಟ್ಲು ಉಂಟಲ್ಲ, ಅಲ್ಲಿ ನಮಗೆ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಪರೇಷನ್ ಮಾಡಿದರೆ ಅದರಿಂದಾಗಿ ತುಂಬ ತೊಂದರೆ ಆಗುವ ಸಾಧ್ಯತೆ ಉಂಟು. ನುಂಗುವುದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಾತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ತೊಂದರೆ ಆಗುವ ಸಾಧ್ಯತೆ ಉಂಟು. ಅಂತಹ ಕೇಸಲ್ಲಿ ನಾವು ರೇಡಿಯೇಷನ್ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಈಗ ಬಾಯಿಯ ನೋಡಿ, ಬಾಯಿಯಲ್ಲಿದ್ದ ಕಾಯಿಲೆಗಳಿಗೆ ನಾವು ಆಪರೇಷನ್ ಬೆಸ್ಟ್ ಟ್ರೀಟ್ಮೆಂಟ್, ಬಟ್ ಗಂಟ್ಲಿಗೆ ಹೋದ ಕೂಡಲೇ ರೇಡಿಯೇಷನ್ ಬೆಟರ್ ಟ್ರೀಟ್ಮೆಂಟ್. ಹಾಗೆ ನಾವು ಧ್ವನಿಪೆಟ್ಟಿಗೆ ಲೆವೆಲಿಗೆ ಹೋದಾಗ ಕೂಡ ಆಗ ಕೂಡ ನಾವು ಯೂಶ್ವಲಿ ರೇಡಿಯೇಷನನ್ನು ಪ್ರಿಫರ್ ಮಾಡ್ತೇವೆ, ಎಸ್ಪೆಷಲಿ ಸ್ವಲ್ಪ ಮುಂದುವರೆದಂತಹ ಕಾಯಿಲೆ. ಬಟ್ ಬಹಳ ಮುಂದುವರೆದಂತಹ ಕಾಯಿಲೆಗಳಿಗೆ ನಾವು ಸರ್ಜರಿ ಪ್ಲಸ್ ರೇಡಿಯೇಷನ್ ಮಾಡೋ ಕ್ರಮ ಉಂಟು, ಬರೀ ಒಂದು ಟ್ರೀಟ್ಮೆಂಟ್ ಅಲ್ಲ. ಸೊ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಎಲ್ಲಿ ಕಾಯಿಲೆ ಉಂಟು, ಎಷ್ಟು ದೊಡ್ಡದುಂಟು, ಪೇಷಂಟಿಗೆ ತಡ್ಕೊಳ್ಳಿಕ್ಕೆ ಆಗ್ತದಾ ಇಲ್ವಾ, ಇಂತಹ ಆಧಾರಗಳ ಮೇಲೆ, ಹಲವು ವಿಚಾರಗಳ ಮೇಲೆ ಆ್ಯಕ್ಚುಲಿ ಡಿಸೈಡ್ ಮಾಡುವಂಥ ಇದು. ಅದಂದರೆ ಸುಲಭದಲ್ಲಿ ಹೇಳಿ ಮುಗಿಸುವಂಥ ಟೈಪಿನ ಇದಲ್ಲ. ಅದು ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್, ನಾವು ಯೂಶ್ವಲಿ ವಿ ಹ್ಯಾವ್ ದಿಸ್ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್. ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳಿದರೆ ನಾನು ಟ್ರೀಟ್ಮೆಂಟ್ ಪೇಷಂಟ್ ಬಂದ ಕೂಡಲೇ ನಾನು ಹೀಗೆ ಟ್ರೀಟ್ಮೆಂಟ್ ಮಾಡುವ ಅಂತ ಹೇಳುವಾಗಿಲ್ಲ. ನಾನು ಸರ್ಜನಿಗೂ ತೋರಿಸ್ಬೇಕು, ನಾನು ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅವರಿಗೂ ತೋರಿಸ್ಬೇಕು, ಅಂದರೆ ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅವರಿಗೂ. ನಾವು ಮೂರು ಮತ್ತು ಸಾಮೂಹಿಕವಾಗಿ ನಿರ್ಧಾರಕ್ಕೆ ಬರಬೇಕು. ನಾವು ಒಬ್ಬರೇ ನಿರ್ಧಾರ ಮಾಡೋದ್ರ ಬದಲು, ಒಬ್ಬರೇ ನಿರ್ಧಾರ ಮಾಡಿ ಹೀಗೆ ಟ್ರೀಟ್ಮೆಂಟ್ ಮಾಡುವ ಅಂತ ಹೇಳೋದ್ರ ಬದಲು ನಾವೊಂದು ಟೀಮ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ದಟ್ ಈಸ್ ಇಟ್ಸ್ ಕಾಲ್ಡ್ ಎಸ್ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಟು ಮ್ಯಾನೇಜ್ಮೆಂಟ್ ಆಫ್ ಕ್ಯಾನ್ಸರ್. ಒಂದೇ ಡಿಸಿಪ್ಲಿನ್ ಅಲ್ಲ, ಮಲ್ಟಿಪಲ್ ಡಿಸಿಪ್ಲಿನ್ಸ್ ಒಟ್ಟಿಗೆ ಸೇರಿ ಮತ್ತೆ ನಾವು ಡಿಸೈಡ್ ಮಾಡಿ ಕ್ರಮ ಪ್ರಕಾರ ಒಟ್ಟಿಗೆ ಸೇರಿ ನಾವು ಟ್ರೀಟ್ಮೆಂಟ್ ಮಾಡೋದು. ಅದೇ ರೀತಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಸೊ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಸೊ ನಾವು ರೇಡಿಯೇಷನ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್. ನಾವು ಎಕ್ಸ್ರೇಸ್ ಯೂಸ್ ಮಾಡಿ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದು. ಸೊ ಆ್ಯಂಡ್ ನಮ್ಮಲ್ಲಿ ನಾವು ಈಗ ಇವತ್ತಿನ ಟಾಪಿಕ್ಗೆ ರಿಲೆವೆನ್ಸ್ ಆಗಿ ನಾವು ಮಾತಾಡೋದಾದರೆ, ನಮ್ಮ ಟಾಪಿಕ್ ನಮಗೆ ನಾವು ಮುಂಚೆ ಹೇಳಿದಾಗೆ ಇಟ್ಸ್ ಎ ವೆರಿ ಕಾಮನ್ ಟ್ಯೂಮರ್. ಯಾವುದು ಸಬ್ಸೈಟ್, ಯಾವುದು ನಿಮ್ಮ ಸಬ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ನಾವು ಹೇಳಿದರೆ ಸಬ್ಸೈಟ್ ಅಲ್ಲ, ಸೈಟ್ ಬೇಸಿಕಲಿ. ಆ್ಯಂಡ್ ಎಕ್ಸ್ರೇಸ್ ಈ ರೇಡಿಯೇಷನ್ ಆಂಕಾಲಜಿ ಈ ಪರ್ಟಿಕ್ಯುಲರ್ ಕಾಯಿಲೆಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೇಡಿಯೇಷನ್ ಅಂತ ಹೇಳುವಂಥ ಟ್ರೀಟ್ಮೆಂಟ್ ಇಸ್ ಪ್ರೇಟಿ ಟಾಕ್ಸಿಕ್. ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಅಲ್ಲ, ಸಾಕಷ್ಟು ಸೈಡ್ ಎಫೆಕ್ಟ್ ಇರುವಂಥ ಟ್ರೀಟ್ಮೆಂಟ್ ಈ ಬಾಯಿ ಮತ್ತು ಮುಖಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್. ಸರ್ಜರಿ ಆಗಲಿ ರೇಡಿಯೇಷನ್ ಆಗಲಿ ಬಹಳಷ್ಟು ತೊಂದರೆ ಕೊಡುವಂತಹ ಟ್ರೀಟ್ಮೆಂಟ್ಗಳು. ಚಿಕ್ಕ ಕಾಯಿಲೆ ಇದ್ದರೆ ಸುಲಭ ದರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಕಾಯಿಲೆ ದೊಡ್ಡದಾದಾಗೆ ನಿಮಗೆ ಟ್ರೀಟ್ಮೆಂಟೂ ಜಾಸ್ತಿ, ಸೈಡ್ ಎಫೆಕ್ಟು ಜಾಸ್ತಿ, ಗುಣ ಆಗುವ ಸಾಧ್ಯತೆಯೂ ಕಮ್ಮಿ. ಸೊ ಆ ಕಾರಣಕ್ಕೆ ಬೇಕಾಗಿ ಆ ಕಾಯಿಲೆಗಳನ್ನ ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಅಲ್ಲಿ ಗಾಯ ಉಂಟು ಅಂತ ಹೇಳಿದರೆ ಪೇಷಂಟ್ ಶುಡ್ ನಾಟ್, ಇಟ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ನಾನು ನನ್ನ ಕಡೆಯಿಂದ ನಾನು ಕೊಡ್ತಾ ಇರುವಂಥ ಇದು ಅಂತ ಹೇಳಿ ಪಾಯಿಂಟ್ ವೀಕ್ಷಕರಿಗೆ, ದಟ್ ನಾಲಿಗೆಯಲ್ಲಿ ಬಾಯಲ್ಲಿ ಗಾಯಲೆ ಅಂದರೆ ಎಂಥ ಯಾವುದೇ ಥರದ ಸಸ್ಪಿಷನ್ ಉಂಟು ಅಂತ ಹೇಳಿದರೆ ಡೋಂಟ್ ನೆಗ್ಲೆಕ್ಟ್ ಇಟ್. ಅದು ಕ್ಯಾನ್ಸರ್ ಆಗಿದರೆ ಅದು ಬೆಳೀತಾ ಹೋಗ್ತದೆ, ಅದು ತನ್ನಷ್ಟಕ್ಕೆ ಕಮ್ಮಿ ಆಗುವ ಸಾಧ್ಯತೆ ಬಹಳಷ್ಟು ಕಮ್ಮಿ. ಮೆಡಿಸಿನ್ಸ್ ಒಟ್ಟಿಗೆ ಕಮ್ಮಿ ಆಗುವ ಸಾಧ್ಯತೆ ತನ್ನಷ್ಟಕ್ಕೆ ಭಾಳ ಕಮ್ಮಿ, ಅಂದರೆ ಬಹಳಷ್ಟು ಕಮ್ಮಿ ಅದು. ಸೊ ಆ ಕಾರಣಕ್ಕೆ ಬೇಕಾಗಿ ನಿಮಗೆ ಯಾವುದೇ ಥರದ ಡೌಟ್ ಇದ್ದರೆ, ಎಸ್ಪೆಷಲಿ ನಮಗೆ ಗೊತ್ತಾಗುವಂಥ ಪ್ರಾಬ್ಲಮ್ಸ್, ಈಗ ಲೈಕ್ ಉದಾಹರಣೆಗೆ ನಾನು ಧ್ವನಿ ಪೆಟ್ಟಿಗೆಯಲ್ಲಿ ಹೇಳಿದೆಲ್ಲ, ಸ್ವರ ವ್ಯತ್ಯಾಸ ಉಂಟು ಅಂತ ಹೇಳಿದರೆ ಅಥವಾ ಬಾಯಿ ಗಾಯ ಎಂಥವ್ರು ಉಂಟು ಅಂತ ಹೇಳಿದರೆ ತೋರಿಸಿದರೆ ನಿಮಗೆ ಅದು ಚಿಕ್ಕ ಥರದಲ್ಲಿ ಕಾಯಿಲೆ ಸಿಕ್ಕಿದರೆ ಅದರ ಒಳ್ಳೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಗುಣ ಆಗುವ ಸಾಧ್ಯತೆಗಳು ಜಾಸ್ತಿ, ಸೈಡ್ ಎಫೆಕ್ಟ್ಗಳು ಕಮ್ಮಿ, ಖರ್ಚು ಕಮ್ಮಿ. ಸೊ ಹಾಗೆ ರೇಡಿಯೇಷನ್ಗೆ ಸಂಬಂಧಪಟ್ಟಾಗೆ ನಾವು ಮಾತಾಡೋದಾದರೆ, ನಾವು ಬಾಯಿ ಗಂಟ್ಲಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟಲ್ಲಿ ನಾವು ರೇಡಿಯೇಷನ್ ಅಡ್ವಾನ್ಸ್ಡ್ ರೇಡಿಯೇಷನ್ ಟೆಕ್ನಾಲಜಿ ಯೂಸ್ ಮಾಡಿದರೆ ಒಳ್ಳೆಯದು. ಅಂದರೆ ನಾವು ಸಿಂಪಲ್ ಟೆಕ್ನಾಲಜಿ ಯೂಸ್ ಮಾಡೋದಕ್ಕಿಂತ, ಅಂದರೆ ಈಗ ಸಹಜವಾಗಿ ನೀವು ನೋಡೋದಾದರೆ ಸಿಂಪಲ್ ಫೇರ್ಲಿ ಬೇಸಿಕ್ ನೀವು ನೋಡೋದಾದರೆ ಕನ್ವೆನ್ಷನಲ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ, ಅಥವಾ 3D ಕನ್ಫಾರ್ಮಲ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಇದಕ್ಕಿಂತ ಬೆಟರ್ ಬಾಯಿ ಗಂಟ್ಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಯಾವಾಗಲೂ IMRT ಅಂತ ಹೇಳುವ ಟೈಪಿನ ಟ್ರೀಟ್ಮೆಂಟ್ ಇರ್ತದೆ, ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ. ಇದು ಅಡ್ವಾನ್ಸ್ಡ್ ಟೈಪ್ ಆಫ್ ರೇಡಿಯೇಷನ್ ವೇರ್ ನಾವು ಕಾಯಿಲೆಗೆ ಫೋಕಸ್ ಮಾಡಿ ಹೈ ಡೋಸ್ ರೇಡಿಯೇಷನ್ ಕೊಡ್ಬೋದು. ಆ್ಯಂಡ್ ಸುತ್ತಲಿರುವ ಮಾಂಸಕ್ಕೆ, ಸುತ್ತಲಿರುವಂಥ ನಾರ್ಮಲ್ ಎಂಥ ಮಾಂಸ ಉಂಟು,
ಎಲ್ಲಿ ಕಾಯಿಲೆ ಇಲ್ಲ ಅಲ್ಲಿಗೆ ನಾವು ಕಮ್ಮಿ ಮಿನಿಮಮ್ ರೇಡಿಯೇಷನ್ ಮಾಡ್ಬೋದು. ಸೊ IMRT ಅಂತ ಹೇಳುವಂಥ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಈಸ್ ವೆರಿ ಮಚ್ ರೆಕಮೆಂಡೆಡ್ ಬಾಯಿ ಗಂಟಲಿಗೆ ಸಂಬಂಧಪಟ್ಟದ್ದು. ಅದು ನಮ್ಮಲ್ಲಿ ವ್ಯವಸ್ಥೆ ಉಂಟು. ನಾವು ಈಗ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಎಲ್ಲ ಕ್ಯಾನ್ಸರ್ಸನ್ನು ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು IMRT ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡೋದು. ಹಾಗೆ ಈ ಕಾಯಿಲೆ ಇರುವ ಪೇಷಂಟ್ಸ್ ಸಂಪೂರ್ಣವಾಗಿ ಗುಣಮುಖರಾಗ್ತಾರಾ? ಸೊ ಇದು ನಮ್ಮ ಹತ್ರ ಇದು ವಾಪಸ್ ಬರುವಂಥ ಪ್ರಶ್ನೆಗಳು ಯಾವುದು ಪೇಷಂಟ್ಗಳಿಂದ ಗುಣ ಆಗ್ತದಾ ಇಲ್ವಾ ಅಂತ. ಇದು ಈ ಕ್ಯಾನ್ಸರ್ ಅಂತಲ್ಲ, ನಾವು ಯಾವುದೇ ಕ್ಯಾನ್ಸರಿಗಾಗಲಿ ನಾವು ಗುಣದ ಪ್ರಯತ್ನದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು. ಆ್ಯಂಡ್ ಇದು ನಾನು ಯಾವಾಗಲೂ ನಮ್ಮ ಪೇಷಂಟ್ಗೆ ಹೇಳುವಂಥದ್ದು, ಸಿ ನಾವು ಫಿಸಿಷಿಯನ್ಸ್ ಕಡೆಯಿಂದ ನಮ್ಮ ಡಾಕ್ಟರ್ಸ್ ಕಡೆಯಿಂದ ನಮಗೆ ಗ್ಯಾರಂಟಿ ಗುಣ ಆಗ್ತದಾ ಅಂತ ಕೇಳಬೇಕು. ಈಗ ಪೇಷಂಟಿಗೆ ಏನಾಗಬೇಕಾಗಿರೋದು ಗ್ಯಾರಂಟಿ, ನನಗೆ ಸರಿಯಾಗಬೇಕು ಅಂತ ಹೇಳುವಂಥ ಒಂದು ಗ್ಯಾರಂಟಿ ಬೇಕು ಅವರಿಗೆ. ಸೊ ಆ ಗ್ಯಾರಂಟಿ ಅಂತ ನಮಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಖಂಡಿತವಾಗಿಯೂ ನಾವು ಗುಣ ಮಾಡಲಿಕ್ಕೆ ಬೇಕಾಗಿಯೇ ಟ್ರೀಟ್ಮೆಂಟ್ ಮಾಡೋದು. ಹೆಚ್ಚಿನ ಕಾಯಿಲೆಗಳ ಈ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಪೇಷಂಟ್ಸ್ ನೀವು ನೋಡಿದರೆ ಹೆಚ್ಚಿನ ಪೇಷಂಟ್ಸ್ ಬಂದಾಗ ಅವರಿಗೆ ಸ್ಪ್ರೆಡ್ ಆಗಿರೋದಿಲ್ಲ, ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗಿರೋದಿಲ್ಲ, ಬರೀ ಬಾಯಿ ಮತ್ತು ಗಂಟಲಿನ ಜಾಗದಲ್ಲಿ ಇರ್ತದೆ. ಆ್ಯಂಡ್ ಅಂಥ ಎಲ್ಲ ಪೇಷಂಟ್ಗಳನ್ನು ನಾವು ಗುಣ ಮಾಡೋ ಪ್ರಯತ್ನದಲ್ಲೇ ಟ್ರೀಟ್ಮೆಂಟ್ ಮಾಡೋದು. ಕಾಯಿಲೆ ಚಿಕ್ಕದಾದಾಗೆ ಗುಣ ಆಗುವ ಸಾಧ್ಯತೆಗಳು ಜಾಸ್ತಿ. ಲೈಕ್ ಉದಾಹರಣೆಗೆ ಫಸ್ಟ್ ಸ್ಟೇಜ್ ವೋಕಲ್ ಕಾರ್ಡ್ ಕ್ಯಾನ್ಸರ್, ಧ್ವನಿ ಪೆಟ್ಟಿಗೆಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಗುಣ ಆಗುವ ಸಾಧ್ಯತೆ 10ರಲ್ಲಿ 9ಕ್ಕಿಂತ ಜಾಸ್ತಿ. ಸೊ ಅಂತಹ 10 ಪೇಷಂಟ್ ಬಂದರೆ ಆ 10ರಲ್ಲಿ 9 ಜನರಿಗೆ ಅವರ ಜೀವಮಾನದಲ್ಲಿ ಮತ್ತೆ ವಾಪಸ್ ಕಾಯಿಲೆ ಬರುವುದಿಲ್ಲ, ಬಟ್ ಒಬ್ಬರಿಗೆ ಬರುವ ಸಾಧ್ಯತೆ ಉಂಟು. ಸೊ ನಮ್ಮ ಕಡೆಯಿಂದ ನಾವು ಗ್ಯಾರಂಟಿ ಅಂತ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಚಿಕ್ಕ ಕಾಯಿಲೆ ಆಗಿದ್ರು ಸಹ. ಬಟ್ ಕಾಯಿಲೆ ಚಿಕ್ಕದಾದಾಗೆ ಗುಣ ಆಗುವ ಸಾಧ್ಯತೆ ಜಾಸ್ತಿ, ಕಾಯಿಲೆ ದೊಡ್ಡದಾದಾಗೆ ಗುಣ ಆಗುವ ಸಾಧ್ಯತೆ ಕಮ್ಮಿ. ಏನು ಕೊನೆಯದಾಗಿ ವಿವರ್ಸ್ಗೆ ಏನಾದರೂ ಮೆಸೇಜ್ ಅನ್ನು ಹೇಳೋದಿದ್ರೆ ಏನು ಹೇಳಿ? ಸೊ ನಾನು ಅಂದರೆ ಫ್ರಮ್ ದಿಸ್ ಟಾಕ್ ಅಲ್ಲ, ನಾನು ಜಸ್ಟ್ ನನ್ನ ಕಡೆಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕಾಗಿರೋದು ಅಂತ ಅಂದರೆ ದಿಸ್ ಈಸ್ ವೆರಿ ಮಚ್ ಅನ್ ಅವಾಯ್ಡೇಬಲ್ ಕ್ಯಾನ್ಸರ್. ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಇಟ್ಸ್ ವೆರಿ ಮಚ್ ಅನ್ ಅವಾಯ್ಡೇಬಲ್ ಕ್ಯಾನ್ಸರ್. ನೀವೀಗ ಅಂದರೆ ಅದು ಬೇರೆ ಬೇರೆ ಥರದಲ್ಲಿ ಸ್ಟ್ರಾಟಜೀಸ್ ಮಾಡಿದ್ದಾರೆ. ಲೈಕ್ ಉದಾಹರಣೆಗೆ ಸ್ಮೋಕಿಂಗ್, ಸಿಗರೇಟ್ ಪ್ಯಾಕ್ಸಲ್ಲೆಲ್ಲ ಗೌರ್ಮೆಂಟ್ ಇದು ಇನಿಷಿಯೇಟಿವ್, ಅದರಲ್ಲಿ ಈ ಕ್ಯಾನ್ಸರ್ ಇದು ಸಮ್ ಕ್ಯಾನ್ಸರ್ ಇದು ಅಥವಾ ಲಂಗ್ ಎಂಥದ್ದು ಸ್ಮೋಕಿಂಗಿಂದಾಗಿ ಆದಂಥ ಹೆಲ್ತ್ ಪ್ರಾಬ್ಲಮಿಂದ ಫಿಗರ್ಸ್ ಹಾಕೋದು ಸ್ವಲ್ಪ ಅದೆಲ್ಲ ಯಾವುದೇ. ನಾನು ಬೇಸಿಕಲಿ ದಿಸ್ ಇಸ್ ಒಂದ್ಸಲ ಅಭ್ಯಾಸಕ್ಕೆ ಸಿಕ್ಕಿದ್ರೆ, ಒನ್ಸ್ ಯು ಗೆಟ್ ಡೌನ್ ಟು ದ ಹ್ಯಾಬಿಟ್, ದಿಸ್ ಇಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಯೂತ್. ಸ್ಟಾರ್ಟ್ ಮಾಡದೇ ಇರುವಂಥವ್ರು ಸ್ಟಾರ್ಟ್ ಮಾಡಿದಾಗೆ ನೋಡಿಕೊಳ್ಬೇಕು. ಇಟ್ ಇಸ್ ನಾಟ್ ಎ ಸ್ಟೈಲ್, ಇಟ್ ಇಸ್ ನಾಟ್ ಎ ಫ್ಯಾಷನ್ ಸ್ಟೇಟ್ಮೆಂಟ್, ಖಂಡಿತವಾಗಿಯೂ ಅಲ್ಲ. ಇಟ್ ಇಸ್ ಇವೆಂಚುಲಿ ಗೋಯಿಂಗ್ ಟು ಗಿವ್ ಎ ಲಾಟ್ ಆಫ್ ಪೆನಾಲ್ಟಿ ಆನ್ ಹೆಲ್ತ್, ನಾಟ್ ಓನ್ಲಿ ಕ್ಯಾನ್ಸರ್ಸ್ ಬೇರೆ ಥರದಲ್ಲಿ ಕೂಡ. ಸೊ ಈ ಕಾರಣಕ್ಕೆ ಬೇಕಾಗಿ ತಂಬಾಕು, ಹೊಗೆಸೊಪ್ಪು ಯೂಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಇನ್ ಮಾಡ್ರೇಷನ್ ಇಸ್ ಆ್ಯಕ್ಚುಲಿ ಗುಡ್ ಅಂತ ಹೇಳ್ತಾರೆ, ಬಟ್ ಆ ಮಾಡ್ರೇಷನ್ ಅಂತ ಹೇಳೋದು ಬರೋದಿಲ್ಲ ಆಲ್ಕೋಹಾಲಲ್ಲಿ. ಸೊ ಸ್ಮೋಕಿಂಗ್ ಆ್ಯಂಡ್ ಟೊಬ್ಯಾಕೋ ಕನ್ಸಮ್ಷನ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದಲ್ಲದೆ ಬೇರೆ ಮೇ ಬಿ ಎಲೆ ಅಡಿಕೆ ಕೂಡ ಈ ಇದರ ಅಭ್ಯಾಸಗಳ ಆದಷ್ಟು ಸ್ಟಾರ್ಟ್ ಮಾಡಬೇಡಿ, ಸ್ಟಾರ್ಟ್ ಮಾಡಿದರೂ ಆದಷ್ಟು ಕಮ್ಮಿ ಮಾಡೋ ಪ್ರಯತ್ನ ಮಾಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಹೆಲ್ದಿ ಸೊಸೈಟಿ. ಸೊ ದಿಸ್ ಐ ಥಿಂಕ್ ಪ್ರಾಬ್ಲಿ ಈಸ್ ದ ಒನ್ ಮೆಸೇಜ್ ಐ ವಾಂಟ್ ಟು ಕನ್ವೇ ಟು ಅವರ್ ವ್ಯೂವರ್ಸ್. ಹಾಗೆ ಕಾರ್ಯಕ್ರಮದ ಮೂಲಕ ಒಂದು ಬಾಯಿ ಮತ್ತು ಗಂಟಲಿಗೆ ಸಂಬಂಧಿಸಿದಂಥ ಕ್ಯಾನ್ಸರ್ ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ನೀವು ವ್ಯೂವರ್ಸ್ಗೆ ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ಕೃಷ್ಣ ಶರಣ್ ಅವರು ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24/7.